श्री श्रीगुर्भ्यो नम श्रीपरमगुभ्यों नम श्रीमदाननंदतीर्थर्थभवत्दाचार्यभ्यों नम हरि ओम ओं निखिलगुण निर्धूतहेय शुभतमति शुद्धसौख्युपगर्वशब्दाधेय नवजलधर का नौमी लक्ष्मीसहाय विघ्नौघवाणम सत्याशेष विश्वकार करुणाधु आनंदतीर्थबंधुम हरिभजे अभ्रम भंगरहितमज विमल आनंदतीर्थम भजे तापत्रयापहम

ಶ್ರೀ ವ್ಯಾಸತೀರ್ಥರಿಂದ ನಿರ್ಮಿತವಾಗಿರ್ತಕ್ಕಂತಹ ಗ್ರಂಥ ನ್ಯಾಯಾಮೃತ ಗ್ರಂಥ ವ್ಯಾಸತ್ರಯಗಳು ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಮೂರು ಗ್ರಂಥಗಳು ವ್ಯಾಸರಾಜರದು ನ್ಯಾಯಾಮೃತ ತಾತ್ಪರ್ಯ ಚಂದ್ರಿಕಾ ಮತ್ತು ತರ್ಕತಾಂಡವ ಈ ಮೂರು ಗ್ರಂಥಗಳು ಕೂಡ ನರಸಿಂಹದೇವರ ಮೂರು ಕಣ್ಣುಗಳಂತೆ ಇದೆ ಅಂತ ಶ್ರೀ ವಾದೀಂದ್ರತೀರ್ಥರು ಗುರುಗುಣ ಸ್ಥವನದಲ್ಲಿ ಸ್ತೋತ್ರ ಮಾಡಿದ್ದಾರೆ ಮೂರು ಗ್ರಂಥಗಳು ಸಮಗ್ರವಾಗಿ ಸಿದ್ಧಾಂತಕ್ಕೆ ಇದೆ ಅನ್ನೋದನ್ನು ಪ್ರತಿವಾದಿಗಳು ಕೂಡ ಅನಿವಾರ್ಯವಾಗಿ ಒಪ್ಪತಕ್ಕಂತಹ ವೈಶಿಷ್ಟ್ಯ ಇರ್ತಕ್ಕಂಥ ಗ್ರಂಥಗಳು ನ್ಯಾಯಾಮೃತ ತಾತ್ಪರ್ಯ ತಾತ್ಪರ್ಯಚಂದ್ರಿಕಾ ಮತ್ತು ತರ್ಕತಾಂಡವ ನ್ಯಾಯಾಮೃತ ಗ್ರಂಥ ಅತ್ಯಂತ ವಿಸ್ತೃತವಾದಂಥ ಗ್ರಂಥ ಮತ್ತು ಎಲ್ಲ ಮಂಡಳಿಗಳಲ್ಲಿ ವ್ಯಾಸರಾಜರ ಕಾಲದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಎಲ್ಲ ಮಂಡಳಿಗಳಲ್ಲಿ ವಾಕ್ಯಾರ್ಥಗಳಲ್ಲಿ ಒಬ್ಬರೂ ಕೂಡ ಈ ಗ್ರಂಥದ ಮಹತ್ವವನ್ನು ಪ್ರಶ್ನಿಸುವುದಿಲ್ಲ ಅವರು ಯಾರೇ ವಾದಿಗಳಾಗಿ ಪೂರ್ವ ಪಕ್ಷದವರಾಗಿರ್ಬೋದು ಸಿದ್ಧಾಂತದವರಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಅತ್ಯಂತ ಮಾನನೀಯವಾಗಿ ಗೌರವವಾಗಿ ನೋಡ್ತಕ್ಕಂಥ ಗ್ರಂಥವೇ ಈ ನ್ಯಾಯಾಮೃತ ಗ್ರಂಥ ಇದು ನಾಲ್ಕು ಪರಿಚ್ಛೇದಗಳನ್ನು ಉಳ್ಳದ್ದು ಈ ನಾಲ್ಕು ಪರಿಚ್ಛೇದಗಳು ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯದ ಒಂದು ರೀತಿಯಾಗಿ ವ್ಯಾಖ್ಯಾನದಂತೆ ಇದೆ ನೇರವಾಗಿ ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಇಲ್ಲದೆ ಹೋದರೂ ಕೂಡ ಆ ಪಂಕ್ತಿಗಳನ್ನು ಸೂತ್ರಗಳನ್ನು ನೇರವಾಗಿ ತಗೊಂಡು ಭಾಷ್ಯ ರೀತಿಯಿಂದ ಅಥವಾ ಟಿಪ್ಪಣಿ ವ್ಯಾಖ್ಯಾನ ರೂಪ ರೀತಿಯಿಂದ ನಮಗೆ ವ್ಯಾಖ್ಯಾನದಂತೆ ತೋರದೇದರೂ ಈ ಗ್ರಂಥ ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯಗಳಾದರೆ ವ್ಯಾಖ್ಯಾನದಂತೆ ನಮಗೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಇದನ್ನು ಶ್ರೀ ವ್ಯಾಸರಾಜರೇ ಮಂಗಳಾಚರಣೆಯಲ್ಲೂ ಕೂಡ ತಿಳಿಸಿದ್ದಾರೆ ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತಹೀಯಂ ಶುಭ ಮತಿಮೇಯಂ ಶುದ್ಧ ಸೌಖ್ಯಪ್ತಿಪಾಯಂ ಅಂತ ಅಂಥೇಳಿ ನವಮಿ ಲಕ್ಷ್ಮೀ ಸಹಾಯಂ ಅಂತ ಹೇಳಬೇಕಾದ್ರೆ ಮೊದಲನೇ ಪದ್ಯದಲ್ಲೇ ನಾಲ್ಕು ವಿಶೇಷಗಳನ್ನು ಮೊದಲು ಕೊಟ್ಟು ಆ ನಾಲ್ಕು ವಿಶೇಷಣಗಳು ಕೂಡ ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯದ ಪ್ರತಿಪಾದ್ಯಾರ್ಥವನ್ನು ಇದೆ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಸಮನ್ವಯಾಧ್ಯಾಯದ ಗುಣಪರಿಪೂರ್ಣತ್ವ ಅಂತಕ್ಕಂಥದ್ದನ್ನು ನಿಕತಗಣನ ಕಾಯಂ ಅನ್ನೋದರಿಂದ ಹೇಳಿ ಅವಿರೋಧಾಧ್ಯಾಯದ ದೋಷಾಭಾವವನ್ನು ನಿತ್ಯ ನಿರ್ಧೂತಹೇಯಂ ಅಂತ ಹೇಳಿ ಮೂರನೇ ಅಧ್ಯಾಯವಾದಂಥ ಸಾಧನಾಧ್ಯಾಯದ ಅರ್ಥವನ್ನು ಶುಭತಮ ಮತಿಮೇಯಂ ಅಂತ ಹೇಳಿ ಮತ್ತು ನಾಲ್ಕನೇ ಅಧ್ಯಾಯವಾಗಿರತಕ್ಕಂಥ ಫಲಾಧ್ಯಾಯದ ಅರ್ಥವನ್ನೇ ಶುದ್ಧ ಸೌಖ್ಯಾಪ್ತುಪಾಯಂ ಅಂತ ಹೇಳಿದ್ದಾರೆ ಇನ್ನೂ ನಾಲ್ಕು ವಿಶೇಷಗಳನ್ನು ಕೂಡ ಅದೇ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ವಿಶೇಷವನ್ನು ಸೇರಿಸಿಕೊಂಡು ಸಕಲ ನಿಗಮಗೇಯಂ ಅಂತ ಹೇಳಿದಾಗ ತಿರ್ಗ ಸಮನ್ವಯಾಧ್ಯಾಯದ ಅರ್ಥವನ್ನೇ ಹೇಳ್ತಾ ಇದ್ದಾರೆ ಅಥವಾ ಹಿಂದಿನ ವಿಶೇಷವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಸ ಸರ್ವ ಶಬ್ದೇಯಂ ಅಂತ ಹೇಳೋದರಿಂದಲೂ ಕೂಡ ದೋಷಗಳಿಲ್ಲ ಅಂತ ಒಂದು ರೀತಿಯಾಗಿ ಹೇಳ್ತಿದ್ದಾರೆ ಪ್ರವೃತ್ತಿ ನಿಮಿತ್ತ ಧರ್ಮಗಳೆಲ್ಲವೂ ಕೂಡ ಶಬ್ದದ್ದು ಗುಣವೇ ಆಗಿರುತ್ತೆ ಅಂತ ನವಜಲಧರ ಕಾಯಂ ಅನ್ನೋದರಿಂದ ಉಪಾಸನಾ ಯೋಗ್ಯನಾಗಿದ್ದಾನವನು ಅಂತ ನಾರಾಯಣನ ಹೇಳಿ ನೋಮಿ ಲಕ್ಷ್ಮೀ ಸಹಾಯಂ ಅನ್ನೋದರಿಂದ ಲಕ್ಷ್ಮೀದೇವಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥವನು ಅಂಥ ಲಕ್ಷ್ಮೀ ದೇವಿಯವರು ಎಲ್ಲ ಜೀವರಾಶಿಗಳಿಗೂ ಕೂಡ ಮೋಕ್ಷವನ್ನು ದಯಪಾಲಿಸೋದಕ್ಕೆ ಪರಮಾತ್ಮನಿಗೆ ಕೇಳ್ತಕ್ಕಂಥವರು ಹಾಗಾಗಿ ಎಂ ಎಂ ಕಾಮಯೇ ತಮ್ಮ ತಮ್ಮ ಉಗ್ರಂ ಕೃಣೋ ತಂ ಬ್ರಹ್ಮಾಂಡಂ ತಮ್ ಸುಮೇಧಾಮ್ ಅಂತ ಹೇಳಬೇಕಾರೆ ಲಕ್ಷ್ಮೀ ದೇವಿಯ ಅಪೂರ್ವವಾಗಿರ್ತಕ್ಕಂಥ ಅಂತ ಹೇಳಿದ್ದಾರೆ ಅದಕ್ಕೆ ಅಂತಹ ಲಕ್ಷ್ಮೀದೇವಿಯವ್ರಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಅಂತ ಹೇಳೋದರಿಂದ ಮೋಕ್ಷ ಪ್ರದ ಪ್ರದಾತರು ಆಗಿದ್ದಾನೆ ನಾರಾಯಣ ಅಂತ ನಾಲ್ಕನೇ ಅಧ್ಯಾಯದ ಫಲಾಧ್ಯಾಯದ ಅರ್ಥವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಮಂಗಳಾಚರಣೆ ಯಾವತ್ತೂ ಕೂಡ ಒಂದು ಗ್ರಂಥದ ಪ್ರತಿಪಾದ್ಯದ ವಿಷಯಕ್ಕೆ ಪ್ರತಿಬಿಂಬದಂತೆ ಇರುತ್ತೆ ಇದು ನಮ್ಮ ಶಾಸ್ತ್ರದಲ್ಲಿ ಇರತಕ್ಕಂಥ ಸೂಕ್ಷ್ಮವಾದಂತಹ ಒಂದು ಪ್ರಮೇಯ ಮಂಗಳಾಚರಣೆಗಳು ವಿಶಿಷ್ಟ ಅಧಿಕೃತೇಷ್ಟ ದೇವತಾ ಒಂದು ಕುರಿತೇ ಹೇಳುತ್ತೆ ಗ್ರಂಥಸ್ಥ ವಿಷಯವನ್ನು ಹೇಳ್ತಾ ಇರುತ್ತೆ ಸೂಕ್ಷ್ಮವಾಗಿ ಹಾಗಾಗಿ ಈ ನ್ಯಾಯಾಮೃತ ಗ್ರಂಥದಲ್ಲೂ ಕೂಡ ಬ್ರಹ್ಮಸೂತ್ರದ ಅರ್ಥಗಳೇ ಅಡಕವಾಗಿದೆ ಅನ್ನೋದು ಸ್ಪಷ್ಟ ಆಯಿತು ಇದರಲ್ಲಿ ನಾಲ್ಕನೇ ಪರಿಚ್ಛೇದದಲ್ಲಿ ಶ್ರೀ ವ್ಯಾಸತೀರ್ಥರು ಸ್ವರೂಪದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಮಂಗಳಾಚರಣೆಯಲ್ಲಿ ಮತ್ತು ಹಲವಾರು ಕಡೆಯಲ್ಲಿ ವ್ಯಾಸರಾಜರು ಸ್ಪಷ್ಟವಾಗಿ ಹೇಳ್ತಾರೆ ಮೋಕ್ಷ ಅಂತಕ್ಕಂಥದ್ದು ಸಿದ್ಧಾಂತ ಅಭಿಪ್ರೀತವಾದದ್ದು ಯಾವುದು ಮಧ್ವ ಸಿದ್ಧಾಂತದ ಸಾರವನ್ನೇ ಹೇಳ್ತಕ್ಕಂಥ ಶ್ಲೋಕದಲ್ಲಿ ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಹೇಳಿದ್ದಾರೆ ಮೋಕ್ಷ ಅಂದರೆ ಏನು ಮೋಕ್ಷ ಅಂದರೆ ನೈಜ ಸುಖಾನುಭೂತಿ ಅಂದರೆ ತಮ್ಮಲ್ಲೇ ಇರ್ತಕ್ಕಂತಹ ಆತ್ಮಸ್ವರೂಪದ ಆನಂದದ ಆವಿರ್ಭಾವ ಅನುಭವವೇ ಮೋಕ್ಷ ನೈಜ ಸುಖಾನುಭೂತಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿ ಮಂಗಳಾಚರಣೆಯಲ್ಲೂ ಕೂಡ ಶುದ್ಧ ಸೌಖ್ಯಾತ್ಯುಪಾಯಂ ಅಂತ ಹೇಳಬೇಕಾರೆ ನಾರಾಯಣ ಎಂಥ ಮೋಕ್ಷವನ್ನು ಕರುಣಿಸುತ್ತಾನೆ ಅಂದರೆ ಶುದ್ಧ ಸೌಖ್ಯ ಅಂತಕ್ಕಂಥ ಮೋಕ್ಷವನ್ನು ಕರುಣಿಸುತ್ತಾನೆ ಅಂತ ಹೇಳ್ತಿದ್ದಾರೆ ಸೌಖ್ಯ ಎಂಥ ಸೌಖ್ಯ ಆನಂದ ಎಂಥ ಆನಂದ ಶುದ್ಧವಾಗಿರ್ತಕ್ಕಂಥ ಆನಂದ ಅಂದರೆ ದುಃಖ ಸಂಭಿನ್ನವಲ್ಲದೆ ಇರುವ ದುಃಖದ ಸ್ಪರ್ಶವೇ ಇಲ್ಲದೇ ಇರತಕ್ಕಂಥದ್ದು ನಿತ್ಯವಾಗಿರ್ತಕ್ಕಂಥದ್ದು ಮತ್ತು ವಿಷಯಜನ್ಯ ಅಲ್ಲ ಆತ್ಮ ಸ್ವರೂಪಭೂತವಾಗಿರ್ತಕ್ಕಂಥದ್ದು ಮತ್ತು ಸ್ವಯೋಗ್ಯತಾನುಸಾರೇಣ ಪೂರ್ಣವಾಗಿರ್ತಕ್ಕಂತಹ ಸುಖ ಆನಂದ ಅದೇ ಮೋಕ್ಷ ಅಂತ ಹೇಳಿದ್ದಾರೆ ಇನ್ನು ಲಕ್ಷ್ಮೀ ಸಹ ನೋಮಿ ಲಕ್ಷ್ಮೀ ಅಂತ ಹೇಳಬೇಕಾದರೂ ಕೂಡ ಅಲ್ಲಿ ಮೋಕ್ಷದಲ್ಲಿ ಆನಂದದ ತಾರತಮ್ಯ ಇದೆ ಯಾಕೆಂದರೆ ಮೋಕ್ಷ ಅಂತಕ್ಕಂಥದ್ದು ಏನು ಅನ್ನೋ ಪರಿಕಲ್ಪನೆಯಲ್ಲಿ ತಮ್ಮ ಆತ್ಮಸ್ವರೂಪಕ್ಕಿಂತ ಅಭಿನ್ನ ಅಂತ ಎಲ್ಲ ದಾರ್ಶನಿಕರು ಒಪ್ಲೇಬೇಕಾಗತ್ತೆ ಆ ಸೌಖ್ಯ ಅಂತಕ್ಕಂಥದ್ದು ಸುಖ ಅನ್ನೋದು ಆಗಂತುಕ ಧರ್ಮ ಅಂತ ಏನಾದ್ರು ಹೇಳಿದರೆ ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಆನಂದ ಅದು ವಿಷಯಜನ್ಯ ಅಂತೆಲ್ಲ ಹೇಳಿದ್ರೆ ಆಗ ಮೋಕ್ಷವೂ ಅನಿತ್ಯವಾಗಿಬಿಡುತ್ತೆ ಆದರೆ ನಶ ಪುನರಾವರ್ತತೆ ಅಂತೆಲ್ಲ ಹೇಳಿರೋದ್ರಿಂದ ಈ ಮೋಕ್ಷ ಸುಖ ಅಂತಕ್ಕಂಥದ್ದು ಆತ್ಮಸ್ವರೂಪಭೂತ ಅಂತ ಒಪ್ಕೋಬೇಕು ಹಾಗಾದರೆ ತಾರತಮ್ಯಕ್ಕೂ ಅದಕ್ಕೂ ಏನು ಸಂಬಂಧ ಅಂತಂದರೆ ಇದು ಸ್ವಾಭಾವಿಕವಾಗಿರತಕ್ಕಂಥ ವಿಷಯ ಇಲ್ಲಿ ತಾರತಮ್ಯ ಅಂದರೆ ವ್ಯತ್ಯಾಸ ಮಾಡ್ತಿರ್ತಕ್ಕಂಥದ್ದು ಅಥವಾ ಹೀನವಾಗಿ ನೋಡ್ತಿರ್ತಕ್ಕಂಥದ್ದು ಅನ್ನೋ ಅರ್ಥ ಅಲ್ಲ ಕಿಂತು ವ್ಯತ್ಯಾಸ ಇದೆ ಅನ್ನೋ ಅರ್ಥ ಯಾಕೆ ವ್ಯತ್ಯಾಸ ಇದೆ ಅಂದರೆ ತೀವ್ರತೆಯಲ್ಲಿ ವ್ಯತ್ಯಾಸ ಬರುತ್ತೆ ಯಾಕೆ ಜೀವನದಲ್ಲಿ ತಾರತಮ್ಯ ಒಪ್ತೀವ ಒಪ್ಪಲ್ವ ಅಂದರೆ ಜೀವನದಲ್ಲಿ ಸಾಮರ್ಥ್ಯ ಭೇದ ಒಂದು ಒಪ್ತಿವ ಒಪ್ಪಲ್ವಾ ಜೀವನದಲ್ಲಿ ಸಾಮರ್ಥ್ಯ ಭೇದ ಅಂತಕ್ಕಂಥದ್ದು ನಮ್ಮ ಲೋಕದಲ್ಲಿ ಸಿದ್ಧವಾಗಿರ್ತಕ್ಕಂಥ ವಿಷಯ ಕೆಲವರು ಹೆಚ್ಚು ಸಾಧನೆ ಮಾಡಲಿಕ್ಕಾಗತ್ತೆ ಕೆಲವರು ಕಾಲೇಜು ಸಾಧನೆ ಮಾಡಲಿಕ್ಕಾಗತ್ತೆ ಆದರೆ ಅವರವರ ಸಾಧನೆಗೆ ತಕ್ಕಂತೆ ಅದು ಪರಿಪೂರ್ಣವಾದಾಗ ಪರಮಾತ್ಮ ಅವ್ರಿಗೆ ಅನುಗ್ರಹ ನಿರ್ವ್ಯಾಜ್ಯವಾಗಿ ಮಾಡೇ ಮಾಡ್ತಾನೆ ವೈಷಮ್ಯ ಪರಮಾತ್ಮನಿಗೆ ಪರಮಾತ್ಮದಗಿಲ್ಲ ಅವರವರ ಅಳಿದು ಸೇವೆಯನ್ನು ಅವರು ಮುಗಿಸಿದಾಗ ಆಗ ಅವರ ಸಾಮರ್ಥ್ಯಕ್ಕೆ ಪರಿಪೂರ್ಣವಾಗಿ ಅವರು ಮಾಡಿದ್ದಾರೆ ಅಂದರೆ ಅವರಿಗೆ ಎಷ್ಟು ಸಾಮರ್ಥ್ಯ ಶಕ್ತಿಗಳಿದೆಯೋ ಅದನ್ನು ಯಾವುದೇ ರೀತಿ ಸಂಕೋಚ ಮಾಡಿಕೊಳ್ಳದೆ ಪೂರ್ಣವಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಎಂದಾಗ ಸಾಧನೆ ಎಂದಾಗ ಪರಮಾತ್ಮನ ಅನುಗ್ರಹ ಅವರ ಮೇಲೆ ಪೂರ್ಣವಾಗಿ ಆಗುತ್ತೆ ಹಾಗಾಗಿ ಸ್ವಯೋಗ್ಯತಾನುಸಾರಿನ ಪೂರ್ಣವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ನಾವು ಗಮನಿಸ್ತೀವಿ ಲೋಕದಲ್ಲಿ ಲೋಕದಲ್ಲಿ ನಾವು ನೋಡೇ ಇದ್ದೀವಿ ಅನೇಕ ಪುರಾಣ ಮಹಾಭಾರತಾದಿ ಕಥೆಗಳಲ್ಲೂ ಕೂಡ ಸೂಕ್ಷ್ಮವಾಗಿ ಮುಖ್ಯ ಭಾಷೆಯಲ್ಲಿ ಅಲ್ಲಿ ಈ ಒಂದು ಆಧ್ಯಾತ್ಮಿಕ ವಿಚಾರವನ್ನು ಹೇಳಿದ್ದಾರೆ ಅಳಿಲು ಸೇವೆ ಅಂತಕ್ಕಂಥದ್ದು ಇದಕ್ಕೆ ಪ್ರತೀಕವಾಗಿದೆ ಅಳಿಲು ಕೂಡ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಸೇವೆಯನ್ನು ಸಲ್ಲಿಸಿದಾಗ ರಾಮದೇವರು ಅದಕ್ಕೂ ಕೂಡ ಪ್ರಶಂಸೆ ಮಾಡಿದ್ದಾರೆ ಶ್ಲಾಘಿಸಿದ್ದಾರೆ ಅದಕ್ಕೆ ಮೋಕ್ಷವನ್ನು ಕೂಡ ದಯಪಾಲಿಸ್ತಾರೆ ಹಾಗಾಗಿ ಇಲ್ಲಿ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಪರಿಪೂರ್ಣವಾದ ಸಾಧನೆ ಮಾಡೋದು ಉಂಟು ಹಾಗಾದ್ರೆ ಸಾಮರ್ಥ್ಯದಲ್ಲಿ ಹೆಚ್ಚು ಒಬ್ಬರಿಗೆ ಹೆಚ್ಚು ಸಾಮರ್ಥ್ಯ ಇರುತ್ತೆ ಒಬ್ಬರು ಕಮ್ಮಿ ಸಾಮರ್ಥ್ಯ ಇರುತ್ತೆ ಅನ್ನೋದು ಗೊತ್ತೇ ಇದೆ ಇದು ಕೇವಲ ಲೋಕಸಿದ್ಧವಾಗಿರತಕ್ಕಂಥ ವ್ಯಾವಹಾರಿಕವಾದ ವಿಷಯ ಅದು ಹೊರಟೋಗುತ್ತೆ ಅನ್ನೋ ಅರ್ಥ ಅಲ್ಲ ಎಲ್ಲ ದಾರ್ಶನಿಕರು ಕೂಡ ಒಂದು ರೀತಿಯಾಗಿ ಮಂದಾಧಿಕಾರಿಗಳು ಉತ್ತಮಾಧಿಕಾರಿಗಳು ಅಂತ ಭೇದವನ್ನು ಮಾಡುತ್ತಿರತಕ್ಕಂಥ ಕಂಡಿದೆ ಇನ್ನು ಇನ್ನು ಕೆಲವು ಕಡೆ ಯಾರಿಗೆ ಸಾಮರ್ಥ್ಯ ಹೆಚ್ಚಿರುತ್ತೋ ಅವರು ಭಕ್ತಿಗೆ ಅಧಿಕಾರಿಗಳು ಇನ್ನು ಕೆಲವರು ಸ್ವಪತ್ತಿಗೆ ಅಧಿಕಾರಿಗಳು ಅಂತ ಬೇರೆ ದಾರ್ಶನಿಕರು ಹೇಳೋದು ಕಂಡಿದೆ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಮರ್ಥ್ಯದಲ್ಲಿ ಭೇದವನ್ನು ಇದ್ದಾರೆ ಸಾಮರ್ಥ್ಯದಲ್ಲಿ ಭೇದ ಒಪ್ಪಿದ ಮೇಲೆ ಮೋಕ್ಷ ಅಂತಕ್ಕಂಥದ್ದು ತಮ್ಮ ತಮ್ಮ ಸಾಮರ್ಥ್ಯದ ಅಭಿನ್ನವಾಗಿರ್ತಕ್ಕಂತಹ ಆತ್ಮಸ್ವರೂಪದ ಆನಂದದ ಆವಿರ್ಭಾವ ಅಂತ ಒಪ್ಕೊಂಡ್ಮೇಲೆ ಮೇಲೆ ರಾಗಂತುಕ ಧರ್ಮ ಆಗುತ್ತೆ ಅದನ್ನು ಒಪ್ಕೊಂಡ ಮೇಲೆ ಅದಕ್ಕೆ ಆನಂದದ ತೀವ್ರತೆಯಲ್ಲಿಯೂ ಕೂಡ ವ್ಯತ್ಯಾಸ ಇರುತ್ತೆ ಆದರೆ ಅಪರಿಪೂರ್ಣತ್ವ ಇರೋಲ್ಲ ಪರಿಪೂರ್ಣವಾಗಿ ಇರುತ್ತೆ ಸ್ವಯೋಗ್ಯತಾನುಸಾರ ಪರಿಪೂರ್ಣತ್ವ ಅಂತ ಅರ್ಥ ಪರಿಪೂರ್ಣ ಆದರೆ ಎಲ್ರಿಗೂ ಸಮಾನವಾಗಿರುತ್ತೆ ಅನ್ನೋ ಅರ್ಥ ಅಲ್ಲ ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಪರಿಪೂರ್ಣವಾಗಿರುತ್ತೆ ಈಗ ಉದಾಹರಣೆಗೆ ಇಬ್ಬರು ಊಟಕ್ಕೆ ಕೂತಿದಾಗ ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಅವರು ಪೂರ್ಣವಾಗಿ ಊಟ ಮಾಡ್ತಾರೆ ಮತ್ತೊಬ್ಬ ಹೆಚ್ಚು ಊಟ ಮಾಡಿದ ಅಂದ್ಬಿಟ್ಟು ಇವನು ಅಸೂಯೆ ಪಡಲ್ಲ ಇವನಿಗೆ ಪೂರ್ಣವಾಗಿ ಊಟ ಆಯಿತೋ ಇಲ್ವೋ ಅಷ್ಟೇ ಹಾಗಾಗಿ ಅವರ ಯೋಗ್ಯತಾನುಸಾರವಾಗಿ ಮತ್ತು ಎರಡು ಮೂರು ಪಾತ್ರೆಗಳಿದ್ದಾಗ ಚಿಕ್ಕ ಲೋಟ ಇರುತ್ತೆ ದೊಡ್ಡ ಕಟಾಹ ಇರುತ್ತೆ ನೀರನ್ನು ತುಂಬಿಸಿದಾಗ ನೀರು ಲೋಟದಲ್ಲಿ ತುಂಬಿದಾಗ ಲೋಟದಲ್ಲಿ ಪೂರ್ಣವಾಯಿತು ಲೋಟಕ್ಕದು ಪೂರ್ಣ ಲೋ ಯೋಗ್ಯ ಲೋಟವನ್ನು ಅಪೇಕ್ಷಿಸಿದಾಗ ಒಂದು ಪೂರ್ಣತ್ವ ಅದಕ್ಕಿದೆ ಅದನ್ನು ಮತ್ತೊಂದು ಕಟ ಹಾಕಿ ನಾವು ಹೋಲಿಸಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ಬೇರೆ ರೀತಿಯಾದಂಥ ಪೂರ್ಣತ್ವ ಅದಕ್ಕೆ ತದ ತದ ಇರುತ್ತೆ ಹಾಗಾಗಿ ಅದು ಸಾಪೇಕ್ಷವಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಪೂರ್ಣತ್ವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ದುಃಖಾಭಾವವು ಇದ್ದೇ ಇರುತ್ತೆ ದುಃಖದ ಅವಲೇಶ ಸ್ಪರ್ಶವೂ ಕೂಡ ಮೋಕ್ಷದಲ್ಲಿ ಇರೋದಿಲ್ಲ ಹಾಗಾದರೆ ಆನಂದದಲ್ಲಿ ತೀರ ತೀವ್ರತೆಯಲ್ಲಿ ವ್ಯತ್ಯಾಸ ಇದ್ದಾಗ ದುಃಖಾದಿಗಳು ಬರಬಹುದಲ್ಲ ಅನ್ನೋ ಪ್ರಶ್ನೆ ಬಂದರೆ ಹಾಗಿಲ್ಲ ಸೂರ್ಯನ ಪ್ರಕಾಶವೂ ಇದೆ ದೀಪದ ಪ್ರಕಾಶವೂ ಇದೆ ಅದೆರಡರಲ್ಲಿ ತೀವ್ರತೆಯಲ್ಲಿ ವ್ಯತ್ಯಾಸ ಇದೆ ಸೂರ್ಯನ ಪ್ರಕಾಶದಷ್ಟು ದೀಪದ ಪ್ರಕಾಶ ಇಲ್ಲ ಹಾಗಂತ ಮಾತ್ರಕ್ಕೆ ಅದರಲ್ಲಿ ಸ್ವಲ್ಪ ಅಂಧಕಾರ ಆ ದೀಪದ ಪ್ರಕಾಶದಲ್ಲಿ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ ಹಾಗಾಗಿ ನಿತ್ಯವಾಗಿದೆ ದುಃಖ ಅಸಂಭಿನ್ನವಾಗಿದೆ ವಿಷಯ ಅಜನ್ಯವಾಗಿದೆ ಆತ್ಮಸ್ವರೂಪಭೂತವಾಗಿದೆ ಮತ್ತು ಸ್ವಯೋಗ್ಯತಾನುಸಾರೇಣ ಪೂರ್ಣವಾಗಿರ್ತಕ್ಕಂಥ ಸುಖವೇ ನೈಜ ಸುಖ ಅದರ ಅನುಭವವೇ ಮೋಕ್ಷ ನೈಜ ನೈಜ ಸುಖಾನುಭೂತಿ ಮೋಕ್ಷ ಅದನ್ನೇ ಶುದ್ಧ ಸೌಖ್ಯ ಅಂತ ಕೂಡ ಕರೆದಿದ್ದಾರೆ ನಾಲ್ಕನೇ ಪರಿಚ್ಛಯದಲ್ಲಿ ನ್ಯಾಯಾಮೃತದಲ್ಲಿ ಕೆಲವು ಪ್ರಕರಣಗಳಲ್ಲಿ ಇದನ್ನು ವಿಮರ್ಶಿಸ್ತಾರೆ ಮೊದಲನೇದಾಗಿ ಈ ಮೋಕ್ಷ ಅಂತಕ್ಕಂಥದ್ದನ್ನು ಕೆಲವು ಪೂರ್ವ ಪಕ್ಷದ ಮತಗಳಲ್ಲಿ ಅದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಸದಸತ್ತು ಅಲ್ಲ ಸದಸದ್ ವಿಲಕ್ಷಣವೂ ಅಲ್ಲ ಇನ್ನು ಐದನೇ ಪ್ರಕಾರ ಅದು ಪಂಚಮ ಪ್ರಕಾರ ಅಂತ ಕೆಲವರು ವಾದಿಸುತ್ತಾರೆ ಸತ್ಯ ಯಾಕಲ್ಲ ಅಂತಂದರೆ ಮೊದಲನೇದಾಗಿ ಅದು ಅವಿದ್ಯಾ ನಿವೃತ್ತಿ ಅಂತ ಇಟ್ಕೊಳ್ಳೋಣ ಮೋಕ್ಷ ಅಂದರೆ ಮೋಕ್ಷ ಅಂದರೆ ಏನು ಮೋಕ್ಷ ಅಂತಕ್ಕಂಥದ್ದು ಅವಿದ್ಯಾ ನಿವೃತ್ತಿ ಅದು ಧರ್ಮವಲ್ಲ ಅವಿದ್ಯಾ ಅನ್ನೋದು ಹೋದ ಮೇಲೆ ಆಗತಕ್ಕಂಥದ್ದೇ ಮೋಕ್ಷ ಅವಿದ್ಯಾ ನಿವೃತ್ತಿಯೇ ಮೋಕ್ಷ ಅಂತ ಹೇಳೋಣ ಅದು ಸತ್ಯ ಅಂತ ನಾವು ಒಪ್ಪುವುದಿಲ್ಲ ಯಾಕೆಂದರೆ ಅವಿದ್ಯಾ ನಿವೃತ್ತಿ ಅನ್ನೋದು ಅದು ಅಭಾವಾತ್ಮಕವಾಗಿರ್ತಕ್ಕಂಥದ್ದು ಬ್ರಹ್ಮ ಪರಬ್ರಹ್ಮ ಒಬ್ಬನೇ ಸತ್ಯ ಅವನು ಭಾವಾತ್ಮಕ ಅಂತ ಕೆಲವು ಮತದವರು ಹೇಳಿ ಅದನ್ನು ಸತ್ಯ ಅಲ್ಲ ಅಂತ ಹೇಳ್ತಾರೆ ಇನ್ನು ಅಸತ್ಯ ಅಂತ ಹೇಳೋಕ್ಕಾಗತ್ತಾ ಹಾಗೆ ಹೇಳಲಿಕ್ಕಾಗಲ್ಲ ಆ ವಿದ್ಯಾ ನಿವೃತ್ತಿಯನ್ನು ಅಸತ್ಯ ಅಂತ ಹೇಳಿದ್ರೆ ಮೋಕ್ಷವೇ ಅಸತ್ಯ ಅಂತ ಆಗ್ಬೇಕಾಗತ್ತೆ ಅದಲ್ಲ ಸದಸತ್ ಅಂತ ಹೇಳ್ಬೋದಾ ಅಂತಂದರೆ ವಿರೋಧ ಬರುತ್ತೆ ಸತ್ಯವೂ ಹೌದು ಅಸತ್ಯವೂ ಹೌದು ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಒಂದು ವಸ್ತು ಇಲ್ಲ ಸತ್ಯವಾಗಿರಬೇಕು ಇಲ್ಲ ಅಸತ್ಯ ಆಗಿರಬೇಕು ಸತ್ಯ ಅಸತ್ಯ ಎರಡೂ ಆಗಿರಕ್ಕೆ ಹೀಗೆ ಸಾಧ್ಯ ಪರಸ್ಪರ ವಿರಹ ವ್ಯಾಪ್ಯತ್ವ ರೂಪ ವಿರೋಧ ಇದ್ದಾಗಲೂ ಉಭಯಾತ್ಮಕತ್ವ ಬರಲ್ಲ ಉಭಯ ಅನಾತ್ಮಕತ್ವ ಬಂದರೆ ಬರಲಿ ಪರಸ್ಪರ ವಿರಹ ವ್ಯಾಪ್ಯತ್ವ ಮಾತ್ರ ಇದ್ದಾಗ ಆದರೆ ಪರಸ್ಪರ ಪರಸ್ಪರ ರೂಪತ್ವ ಅಂತಕ್ಕಂಥದ್ದಂತೂ ಬರುವುದೇ ಇಲ್ಲ ಹಾಗಾಗಿ ಸದಸತ್ ಅಂತ ಹೇಳೋಕ್ಕಾಗಲ್ಲ ಇನ್ನು ಸದಸದ್ ವಿಲಕ್ಷಣ ಅಂತ ಹೇಳೋಣ ನಾಲ್ಕನೇ ಪ್ರಕಾರ ಅಂದರೆ ಅದಾಗಲ್ಲ ಅವಿದ್ಯೆಯೇ ಸದಸದ್ ವಿಲಕ್ಷಣ ಅವಿದ್ಯೆಯ ಕಾರ್ಯವೇ ಸದಸದ್ ವಿಲಕ್ಷಣ ಏಕೆಂದರೆ ಮಿಥ್ಯಾತ್ವ ಅಂದರೇ ಸದಸತ್ವ ಅಧಿಕರಣತ್ವ ರೂಪ ಅನಿರ್ವಾಚ್ಯತ್ವಂ ಅಂತ ಪಂಚಪಾದಿಕಾ ಗ್ರಂಥದಲ್ಲಿ ಹೇಳಿದ್ದಾರೆ ಹಾಗಾಗಿ ಅವಿದ್ಯಾ ನಿವೃತ್ತಿ ಅನ್ನೋದು ಅದು ಅನಿವಾಚ್ಯವಾಗಿರಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಿವೃತ್ತಿ ಯಾವತ್ತೂ ಕೂಡ ಪ್ರತಿಯೋಗಿಗಿಂತ ಭಿನ್ನ ಸತ್ತಾಕವಾಗಿರುತ್ತದೆ ಅವಿದ್ಯೆಯೇ ಸದಸ್ಯದ ವಿಲಕ್ಷಣ ಅಂತ ಒಪ್ಪಿದ್ಮೇಲೆ ಅವಿದ್ಯಾ ನಿವೃತ್ತಿಯನ್ನು ಸದಸ್ಯದ ವಿಲಕ್ಷಣ ಅಂತ ಒಪ್ಕೊಳ್ಳಿಕ್ಕಾಗಲ್ಲ ಹಾಗಿದ್ರೆ ನಿವರ್ತ್ಯ ನಿವರ್ತಕ ಭಾವವೇ ಕೂಡೋದಿಲ್ಲ ಅಷ್ಟೇ ಅಲ್ಲದೆ ಮೋಕ್ಷವೂ ಕೂಡ ಮಿಥ್ಯ ಅಂತಾಗಬೇಕಾಗತ್ತೆ ಯಾಕೆಂದ್ರೆ ಸದಸ್ಯದ ವಿಲಕ್ಷಣ ಅಂದ್ರೆ ಮಿಥ್ಯ ಅಂತ ಅರ್ಥ ಹಾಗಾದ್ರೆ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಸದಸತ್ತೂ ಅಲ್ಲ ಸದಸ್ಯದ ವಿಲಕ್ಷಣವೂ ಅಲ್ಲ ಏನು ಅಂದರೆ ಐದನೇ ಪ್ರಕಾರ ಅಂತ ನಾವು ಪರಿಗಣಿಸುತ್ತೇವೆ ಅದೇ ಮೋಕ್ಷ ಅವಿದ್ಯಾ ನಿವೃತ್ತಿ ಅನ್ನೋದು ಪಂಚಮ ಪ್ರಕಾರ ಇಷ್ಟೊಂದು ದೂರ ಹೋಗಬೇಕಾ ಅಂದರೆ ಹೌದು ಯಕ್ಷಾನುರೂಪ ಬಲಿಹಿ ಅಂತಿದೆಯಲ್ಲ ಒಂದು ನ್ಯಾಯ ಗಾದೆಯಂತೆ ಯಕ್ಷ ಎಷ್ಟು ದೊಡ್ಡಾಗಿರ್ತಾನೋ ದೊಡ್ಡದಾಗಿರ್ತಾನೋ ಅವನಿಗೆ ತಕ್ಕಂತೆ ಬಲಿ ಕೊಡಬೇಕು ಅಂದರೆ ಸಮಸ್ಯೆ ಎಷ್ಟು ದೊಡ್ಡದಾಗಿದೆಯೋ ಆ ಉತ್ತರದ ಪ್ರಕ್ರಿಯೆಯು ಕೂಡ ಅಷ್ಟು ದೊಡ್ಡದಾಗಿರೋದು ಸ್ವಾಭಾವಿಕ ಹಾಗಾಗಿ ಯಕ್ಷಾನುರೂಪ ಬಲಿಹಿ ಅನ್ನೋ ನ್ಯಾಯವನ್ನು ಒಪ್ಪಿಕೊಂಡು ಇಷ್ಟು ದೂರ ಹೋಗಲೇಬೇಕಾಗಿದೆ ಅನಿವಾರ್ಯವಾಗಿ ಸತ್ಯವೂ ಅಲ್ಲ ಸತ್ಯವೂ ಅಲ್ಲ ಸದಸ್ಯವೂ ಅಲ್ಲ ಸದಸತ್ ವಿಲಕ್ಷಣವೂ ಅಲ್ಲ ಸದಸತ್ ವಿಲಕ್ಷಣ ವಿಲಕ್ಷಣ ಅಥವಾ ಪಂಚಮ ಪ್ರಕಾರ ಅಂತ ಹೇಳ್ಕೊಳ್ತೀವಿ ಅಂತ ಪೂರ್ವ ಪಕ್ಷದವರು ಈ ಒಂದು ಅಭಿಪ್ರಾಯವನ್ನು ಪಡ್ತಾರೆ ಆದರೆ ನ್ಯಾಯಾಮೃತಕಾರರು ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ ಇದು ವಸ್ತುತಸ್ತು ಮೊದಲನೇದಾಗಿ ಹಿಂದೆ ಬೌದ್ಧ ದರ್ಶನದಲ್ಲಿ ಹೇಳಿರೋ ಪ್ರಕ್ರಿಯೆಯನ್ನೇ ಮತ್ತೆ ಹೇಳದಂಗಾಯಿತು ಯಾಕೆಂದರೆ ಈ ಅಭಿಪ್ರಾಯದಲ್ಲಿ ಏನಂತ ಹೇಳಿದ್ದೀರಾ ನ ಸತ್ ನಾಸತ್ ನ ಸದಸತ್ ನಾನಿರ್ವಾಚ್ಯಶ್ಚ ತತ್ ಪಕ್ಷ ತತ್ ತಕ್ಷಯ ಪ್ರತ್ಯಪಿ ಇತ್ಯಚಾರ್ಯ ಅಂತ ಹೇಳಿರೋದು ವಸ್ತುತಸ್ತು ದರ್ಶನದ್ದೇ ಯಾವ ದರ್ಶನದ ಯಾವ ಪ್ರಕ್ರಿಯೆ ಇದೆ ಅದನ್ನೇ ಇನ್ನೊಂದು ರೀತಿಯಾಗಿ ನ ಸತ್ ನಾ ಸತ್ ನ ಚಾಪಿ ಅನುಭಯಾತ್ಮಕಂ ಚತುಷ್ಕೋಟಿ ತತ್ವಂ ತತ್ವ ಮಾಧ್ಯ ಅಂತ ಹೇಳಿರೋದ್ರಿಂದ ಮಾಧ್ಯಮಿಕ ಬೌದ್ಧರು ಹೇಳಿರ್ತಕ್ಕಂತಹ ಯಾವ ಪಂಚಮ ಪ್ರಕಾರ ಇದೆ ಅದನ್ನೇ ರೂಪಾಂತರದಲ್ಲಿ ಹೇಳಿದಂಗೆ ಆಯ್ತಲ್ವಾ ಇಷ್ಟಾಪತ್ತಿ ಅಂತ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಆ ಮಾಧ್ಯಮಿಕ ಮತವನ್ನು ಖಂಡನೆ ಮಾಡಲಾಗಿದೆ ಪೂರ್ವ ಪಕ್ಷದಲ್ಲೇನೆ ಹಾಗಾಗಿ ಮೊದಲನೇದಾಗಿ ಈ ಮೋಕ್ಷವನ್ನು ಪಂಚಮ ಪ್ರಕಾರ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟೇ ಅಲ್ಲದೆ ಇದು ವ್ಯಾಹತವೂ ಕೂಡ ಆಗಿಬಿಡುತ್ತೆ ಯಾಕೆ ಅಂದರೆ ಒಂದು ವಸ್ತು ಇಲ್ಲ ಸತ್ಯವಾಗಿರಬೇಕು ಇಲ್ಲ ಅಸತ್ಯವಾಗಿರಬೇಕು ಸದಸತ್ ಯಾವ ರೀತಿ ಆಗಕ್ಕೆ ಸಾಧ್ಯ ಇಲ್ವೋ ಸದಸದ್ ವಿಲಕ್ಷಣವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಸತ್ ಮತ್ತು ಅಸತ್ ಅಥವಾ ಸತ್ವ ಮತ್ತು ಅಸತ್ವ ಅನ್ನೋದು ಪರಸ್ಪರ ವಿರುದ್ಧವಾಗಿರತಕ್ಕಂಥ ಪದಾರ್ಥಗಳು ಪರಸ್ಪರ ವಿರಹರೂಪತ್ವವೇ ಇದಕ್ಕೆ ಇದೆ ಅದಕ್ಕೆ ಸತ್ವಾಭಾವವೇ ಅಸತ್ವ ಸತ್ವಾಭಾವ್ಯ ಸತ್ವ ಹಾಗೆ ನಾವು ಲೋಕದಲ್ಲಿ ಅನುಭವವನ್ನು ನೋಡಿದಿರೋದು ಸಮಾನ ಅಧಿಕರಣ್ಯ ಪ್ರತೀತಿಯೂ ಅದೇ ರೀತಿ ಇದೆ ಮತ್ತು ತತ್ಕಾರ್ಯ ಕಾರ್ಯತ್ವವೂ ಅದೇ ರೀತಿ ಇದೆ ಹಾಗಾಗಿ ಅದನ್ನು ಒಂದು ವಸ್ತುವನ್ನು ಸತ್ ಅಲ್ಲ ಅಂತ ಹೇಳಿದ್ರೆ ಅಂತಾನೆ ಅರ್ಥ ಅಸತ್ ಅಲ್ಲ ಅಂದರೆ ಸತ್ತಂತನೇ ಅರ್ಥ ಬರುತ್ತೆ ಅಷ್ಟೇ ಅಲ್ಲದೆ ಸದಸತ್ತಂತ ಎರಡನ್ನೂ ಒಪ್ಕೊಳೋಕ್ಕಾಗ ಎರಡೂ ಒಪ್ಕೊಳಕ್ಕಾಗಲ್ಲ ಅಂದರೆ ಸದಸದ್ ವಿಲಕ್ಷಣ ಅಂತ ಒಪ್ಕೊಳೋಕ್ಕಾಗಲ್ಲ ಅಷ್ಟೇ ಇನ್ನೂ ಮುಂದೆ ಹೋಗೋದಾದರೆ ಸದಸದ್ ವಿಲಕ್ಷಣ ಅನ್ನೋದೇ ಇಲ್ಲ ಸದಸ ಯಾಕೆಂದರೆ ವ್ಯಾಹತಿ ಬಂದುಬಿಡತ್ತೆ ಸದಸದ್ ವಿಲಕ್ಷಣ ವಿಲಕ್ಷಣ ಅನ್ನೋ ಸುತರಾಮಿಲ್ಲ ಅಷ್ಟಮರಸದಂತೆ ಇರೋದೇ ಷಡ್ ರಸಗಳು ಏಳನೇ ರಸವೇ ಇಲ್ಲ ಅಂದರೆ ಇನ್ನು ಅಷ್ಟಮರಸ ಎಂಟನೇ ರಸ ಎಲ್ಲಿ ಬಂತು ಇಲ್ಲವೇ ಇಲ್ಲ ಅದೇ ರೀತಿಯಾಗಿ ಈ ಮೋಕ್ಷವನ್ನು ಅವಿದ್ಯಾನಿವೃತ್ತಿ ಅಂತ ಹೇಳ್ಕೊಂಡು ಪಂಚಮ ಪ್ರಕಾರವನ್ನು ಹೇಳ್ತೀವಿ ಸದಸದ್ ವಿಲಕ್ಷಣ ವಿಲಕ್ಷಣ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಸದಸದ್ ವಿಲಕ್ಷಣ ಅನ್ನೋದೇ ವಸ್ತುತಸ್ತು ಅಪ್ರಸಿದ್ಧ ಯಾಕಂದರೆ ವ್ಯಾಹತಿ ಬಂದುಬಿಡುತ್ತೆ ಇನ್ನೂ ಅರ್ಥಾಂತರ ತಾನೂ ಬರುತ್ತೆ ಅಂಶ ಸಿದ್ಧ ಸಾಧನತಾನೂ ಬರುತ್ತೆ ಅಥವಾ ಅಪ್ರಸಿದ್ಧ ವಿಶೇಷ ತಾನೂ ಬರುತ್ತೆ ದೃಷ್ಟಾಂತ ಸಾಧ್ಯವೇಕಲ್ಲಿ ಬರುತ್ತೆ ಅಂತ ಪ್ರಥಮ ಮಿಥ್ಯಾತ್ಮ ಭಾಗದ ವಿಮರ್ಶೆಯಲ್ಲೇ ವ್ಯಾಸರಾಜರು ತೋರಿಸಿದ್ದಾರೆ ಹಾಗಾಗಿ ಸದಸದ್ ವಿಲಕ್ಷಣ ವಿಲಕ್ಷಣ ಅಂತ ಮೋಕ್ಷವನ್ನು ಹೇಳೋದು ಸರಿಯಲ್ಲ ಅಂತ ನಿರಾಕರಣೆ ಮಾಡ್ತಾರೆ ಹಾಗಾದರೆ ಮೋಕ್ಷವನ್ನು ಏನಂತ ಹೇಳಬೇಕು ಅಂತಂದರೆ ಮೋಕ್ಷವನ್ನು ಸತ್ಯ ಅಂತ ಹೇಳೋಣ ಮೋಕ್ಷವನ್ನು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಸರಸತ್ತಂತೂ ಅಲ್ವೇ ಅಲ್ಲ ಸದಸತ್ ವಿಲಕ್ಷಣವೂ ಅಲ್ಲ ಸದಸ್ಯದ ವಿಲಕ್ಷಣ ವಿಲಕ್ಷಣ ಅಂತ ಅಷ್ಟು ದೂರ ಹೋಗಬೇಕಾದಿಲ್ಲ ಯಾಕೆ ಅಂತಂದರೆ ಸರಸತ್ ವಿಲಕ್ಷಣ ವಿಲಕ್ಷಣ ಅನ್ನೋದು ಆಯಿತು ಸುತರಾಮ ಅಪ್ರಸಿದ್ಧ ಸಸ ವಿಲಕ್ಷಣ ಅನ್ನೋದು ಅಪ್ರಸಿದ್ಧ ಸದಸತ್ ಅಂತ ಒಪ್ಪೋದು ಬೇಕಾಗಿಲ್ಲ ಅಸತ್ಯ ಅಂತ ತುಪ್ಪ ಬೇಕಾಗಿಲ್ಲ ಮೋಕ್ಷ ಅಸತ್ಯ ಆಗುತ್ತೆ ಸತ್ಯ ಅಂತ ಒಪ್ಕೊಂಡ್ರೆ ಹಾನಿ ಏನು ಏನು ಹಾನಿ ಇಲ್ಲ ಹಾಗಾಗಿ ಮೋಕ್ಷವನ್ನು ಸತ್ಯ ಅಂತ ಒಪ್ಕೊಳ್ಳೋ ಪಕ್ಷವನ್ನು ಇಟ್ಕೊಳ್ಬೇಕೇ ಹೊರತು ಪಂಚಮ ಪ್ರಕಾರವನ್ನು ಒಪ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಮ ಚತುರ್ಥ ಪರಿಚ್ಛೇದದ ಮೊದಲನೇ ಪ್ರಕರಣದಲ್ಲಿ ನಿವೃತ್ತಿ ಭಂಗ ಅನ್ನೋ ಪ್ರಕರಣದಲ್ಲಿ ವ್ಯಾಸರಾದರು ಮೋಕ್ಷ ಸ್ವರೂಪವನ್ನು ಈ ರೀತಿಯಾಗಿ ವಿವರಿಸ್ತಾರೆ ಮೋಕ್ಷ ಸ್ವರೂಪದ ಬಗ್ಗೆ ವಿಮರ್ಶಿಸಬೇಕಾದರೆ ನ್ಯಾಯಾಮೃತದ ಚತುರ್ಥ ಪರಿಚ್ಛೇದದಲ್ಲಿ ಎರಡನೇ ಪ್ರಕರಣದಲ್ಲಿ ಇದರ ವಿಚಾರವನ್ನು ಮುಂದುವರಿಸ್ತಾರೆ ಅವಿದ್ಯಾ ಭಂಗ ಅಂತಕ್ಕಂತಹ ಪ್ರಕರಣ ಇದರಲ್ಲಿ ಪೂರ್ವ ಪಕ್ಷದವರ ಅಭಿಪ್ರಾಯ ಅವಿದ್ಯಾ ಅಥವಾ ಅಜ್ಞಾನ ಏನಿದೆ ನಮ್ಮಲ್ಲಿ ಅನಾದಿ ಕಾಲದಿಂದ ಆಚ್ಛಾದಕವಾಗಿರತಕ್ಕಂಥದ್ದು ಅದರ ನಿವೃತ್ತಿ ಯಾವುದರಿಂದ ಆಗುತ್ತೆ ಅಂತಂದರೆ ವೇದಾಂತ ವಾಕ್ಯಗಳು ಅದರಲ್ಲೂ ಕೂಡ ಅಖಂಡಾರ್ಥನಿಷ್ಠ ವೇದಾಂತ ವಾಕ್ಯಗಳು ಮಹಾವಾಕ್ಯಗಳು ಅಂತೇನಿದೆ ತತ್ವಾವೇದಕ ವಾಕ್ಯಗಳು ಅದನ್ನು ಗುರುಮುಖೇನ ಶ್ರವಣ ಮಾಡಿದಾಗ ಅಂತಃಕರಣ ಶುದ್ಧಿಯಾಗಿದ್ದರೆ ಆಗ ಆ ಮಹಾವಾಕ್ಯಗಳಿಂದ ಅದು ಅಖಂಡಾರ್ಥನಿಷ್ಠವಾಗಿರ್ತಕ್ಕಂಥದ್ದು ಅಂದರೆ ಆತ್ಮಸ್ವರೂಪವನ್ನು ಮಾತ್ರ ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯಗಳು ಅಂತಹ ವಾಕ್ಯಗಳಿಂದ ಅವಿದ್ಯಾ ನಿವೃತ್ತಿ ಆಗುತ್ತೆ ಅದರಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅನ್ನೋ ವಾಕ್ಯಗಳೇನಿದೆ ಮಹಾವಾಕ್ಯಗಳು ಅದನ್ನು ಕೇಳಿದಾಗ ಅವಿದ್ಯಾ ನಿವೃತ್ತಿ ಆಗುತ್ತೆ ಅಜ್ಞಾನ ನಿವೃತ್ತಿ ಆಗುತ್ತೆ ಉದಾಹರಣೆಗೆ ಹತ್ತು ಜನ ನದಿಯನ್ನು ದಾಟ್ತಾ ಇರಬೇಕಾದ್ರೆ ಒಬ್ಬ ಅದನ್ನು ಪರಿಗಣ ಎಣಿಸ್ಬೇಕಾದ್ರೆ ಎಲ್ಲರನ್ನು ಕೂಡ ಎಣಿಸಿ ತನ್ನದೇ ಬಿಟ್ಬಿಟ್ಟಿರ್ತಾನೆ ಆಗ ಹತ್ತನೇವನು ನಿಲ್ವೇ ಇಲ್ಲ ಒಂಬತ್ತೇ ಜನ ಇರೋದು ಅಂತ ಒಂದು ದುಃಖಿಸ್ತಿರಬೇಕಾದ್ರೆ ಮತ್ತೊಬ್ಬ ವ್ಯಕ್ತಿ ಬಂದು ಈ ಪರಿಸ್ಥಿತಿಯನ್ನು ತಿಳ್ಕೊಂಡು ದಶಮಸ್ತಮಸಿ ಅಂತ ಹೇಳ್ತಾನೆ ನೀನೇ ಅವನು ಅಂತ ಈ ವಾಕ್ಯವನ್ನು ಕೇಳಿದ ತಕ್ಷಣವೇ ಅವನಿಗೆ ಓ ಒಂಬತ್ತೇ ಜನ ಇದ್ದಿದ್ದು ಒಬ್ಬ ಎಲ್ಲೋ ಮುಳುಗಿರಬೇಕು ನದಿಯಲ್ಲಿ ಅನ್ನೋ ಅಜ್ಞಾನ ಹೊಟ್ಟೋಗುತ್ತೆ ಓ ನಾನೇ ಅವನಾಗಿದ್ದೀನಿ ಅಂತ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡೋದಾದರೆ ಕುತ್ತಿಗೆಯಲ್ಲಿ ಸರವನ್ನು ಮರೆತಿರಬೇಕಾದ್ರೆ ಬಂಗಾರ ಸರವನ್ನು ಎಲ್ಲೋ ಹೋಯಿತು ಅಂತ ಹುಡುಕ್ತಾ ಇರಬೇಕಾದ್ರೆ ನಿನ್ನ ಕುತ್ತಿಗೆಯಲ್ಲೇ ಇದೆ ಅಂತ ಹೇಳಿದಾಗ ಆ ವಾಕ್ಯವನ್ನು ಕೇಳಿದ ತಕ್ಷಣವೇ ಕುತ್ತಿಗೆಯಲ್ಲೇ ಸರ ಇದೆ ಅಂತ ಗೊತ್ತಾಗುತ್ತೆ ಅಜ್ಞಾನ ಹೋಗುತ್ತೆ ಹಾಗೆಯೇ ಅವಿದ್ಯಾ ಅಜ್ಞಾನ ಅಂತಕ್ಕಂಥದ್ದು ಜೀವಕ್ಕೆ ಆಚ್ಛಾದಕವಾಗಿ ಯಾವುದಿದೆ ಆತ್ಮಸ್ವರೂಪಕ್ಕೆ ಅದು ಹೋಗೋದು ಮಹಾವಾಕ್ಯಗಳ ಶ್ರವಣದಿಂದ ಅಂತ ಪೂರ್ವ ಪಕ್ಷದವರ ಅಭಿಪ್ರಾಯ ಆದರೆ ಇಲ್ಲಿ ವಿಮರ್ಶಿಸಬೇಕಾದಂಥ ಕೆಲವು ವಿಷಯಗಳಿದೆ ಅವಿದ್ಯ ಅಂತಕ್ಕಂಥದ್ದು ಹೋಗತಕ್ಕಂಥದ್ದು ಪರಮಾತ್ಮನ ಅನುಗ್ರಹದಿಂದಲೇ ಹೊರತು ಕೇವಲ ವಾಕ್ಯಗಳ ಶ್ರವಣೆಯಿಂದ ಅಲ್ಲ ಯಾವುದೇ ಉಪನಿಷತ್ ವಾಕ್ಯಗಳನ್ನು ಶ್ರವಣೆ ಮಾಡಿದಾಗಲೂ ಕೂಡ ಜ್ಞಾನ ಬಂದರೂ ಅದು ಪರೋಕ್ಷ ಜ್ಞಾನ ಪರಮಾತ್ಮನ ಅಪರೋಕ್ಷ ಜ್ಞಾನವಾಗಬೇಕಾದರೆ ಪರಮಾತ್ಮನ ಪ್ರಸಾದ ಅನುಗ್ರಹ ಬೇಕೇ ಹೊರತು ಕೇವಲ ವಾಕ್ಯ ಶ್ರವಣದಿಂದ ಅಲ್ಲ ಯಾಕೆ ಅನ್ನೋ ವಿಮರ್ಶೆಯನ್ನು ವ್ಯಾಸರಾಜರು ಇಲ್ಲಿ ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಈ ಒಂದು ವಾಕ್ಯಗಳನ್ನು ಮಹಾವಾಕ್ಯಗಳನ್ನು ಕೇಳಿದಾಗ ಯಾವ ಜ್ಞಾನ ಬರುತ್ತೆ ಅದು ಅಂತಃಕರಣ ವೃತ್ತಿ ಅಂತ ಕರೀತಾರೆ ಈ ಅಂತಃಕರಣ ವೃತ್ತಿ ಅಂತಕ್ಕಂಥದ್ದು ಜಡ ಅಲ್ವಾ ಹೌದು ಆ ವಾಕ್ಯಗಳನ್ನು ಕೇಳಿದಾಗ ಬರುವ ಇದು ಒಂದು ರೀತಿಯಾಗಿ ಜಡ ವೃತ್ತಿ ಮನಸ್ಸಿನ ಪರಿಣಾಮಾತ್ಮಕವಾಗಿರ್ತಕ್ಕಂಥದ್ದು ಅದು ಶಾಬ್ದಬೋಧವೋ ಅಥವಾ ಪ್ರತ್ಯಕ್ಷವೋ ಅನ್ನೋ ಚರ್ಚೆ ಮತ್ತೊಂದು ಪ್ರಕರಣದಲ್ಲಿ ವ್ಯಾಸರಾಜರು ಮಾಡ್ತಾರೆ ಅದು ಏನೇ ಆದರೂ ಕೂಡ ಅದು ಜಡ ವೃತ್ತಿ ಅಂತೂ ಹೌದು ಅಂದರೆ ಅಂತಃಕರಣದ ಪರಿಣಾಮ ಇದು ಜಡ ಅಂತ ಆದಮೇಲೆ ಜಡಭೂತವಾಗಿರೋದೆಲ್ಲವೂ ಕೂಡ ಮಿಥ್ಯಾ ಅಂತ ಪೂರ್ವ ಪಕ್ಷದವರು ಹೇಳ್ತಾರೆ ಜಡತ್ವ ಹೇತುವನ್ನು ಅದೇ ಕಾರಣಕ್ಕಾಗಿಯೇ ಕೊಟ್ಟಿರೋದು ಮಿಥ್ಯಾ ಜಡತ್ವ ಅಂತ ಹೇಳಿರೋದು ಅದೇ ಪೈಪುಟ ಆದ್ದರಿಂದ ಅದು ಜಡ ಅಂತ ಒಪ್ಪಿದ್ಮೇಲೆ ಅದು ಅಂತ ಆಯಿತು ವೇದಾಂತಜನ್ಯ ಏನು ವೃತ್ತಿ ಇದೆ ಅದು ಅಪರೋಕ್ಷ ವೃತ್ತಿ ಅಂತ ಇಟ್ಕೊಂಡ್ರೂ ಕೂಡ ಅದು ಜಡ ಅಂತಲೇ ಒಪ್ಕೊಂಡಂಗಾಯಿತು ಅಂತ ಕಡ ಪರಿಣಾಮ ಆಗಿರೋದ್ರಿಂದ ಜಡಭೂತವಾದ ವೃತ್ತಿಯಿಂದ ಯಾವತ್ತೂ ಕೂಡ ಸತ್ಯಭೂತವಾಗಿರೋದು ಸಿದ್ಧವಾಗಲ್ಲ ಅವಿದ್ಯಾ ನಿವೃತ್ತಿ ಅಥವಾ ಮೋಕ್ಷವನ್ನು ಸತ್ಯ ಅಂತ ಒಪ್ಕೊಂಡ್ಮೇಲೆ ಪಾರಮಾರ್ಥಿಕ ಅಂತ ಒಪ್ಕೊಂಡ್ಮೇಲೆ ವ್ಯಾವಹಾರಿಕವಾದ ಮಿಥ್ಯಾಭೂತವಾದಂತಹ ಈ ಒಂದು ಅಂತಃಕರಣ ವೃತ್ತಿಯಿಂದ ಪಾರಮಾರ್ಥಿಕವಾದ ಮೋಕ್ಷ ಅನ್ನೋದು ಸಿದ್ಧವಾಗಿರೋದಿಲ್ಲ ಯಾವತ್ತೂ ಸತ್ಯವೇ ಸತ್ಯಕ್ಕೆ ಸಾಧಕವೇ ಹೊರತು ಸತ್ಯವಲ್ಲದೇ ಇರುವುದು ಅಂದರೆ ಅಸತ್ಯ ಸತ್ಯಕ್ಕೆ ಸಾಧಕವಾಗುವುದಿಲ್ಲ ಹಾಗಾಗಿ ಅಂತಃಕರಣ ವೃತ್ತಿಯಿಂದ ಮೋಕ್ಷ ಅಂತಕ್ಕಂಥದ್ದು ಸರಿಯಲ್ಲ ಶಾಸ್ತ್ರಶ್ರವಣದಿಂದ ಎಷ್ಟೇ ಜ್ಞಾನ ಬಂದರೂ ಕೂಡ ಆ ಜ್ಞಾನದಿಂದ ಭಕ್ತಿ ಮೊದಲಾದವುಗಳು ಬಂದು ಪರಮಾತ್ಮನ ಅನುಗ್ರಹ ಆದಮೇಲೆ ಮೋಕ್ಷ ಬರುತ್ತೆ ಅಂತ ಮೋಕ್ಷ ಪ್ರಾಪ್ತವಾಗುತ್ತೆ ಅಂತ ಹೇಳಬೇಕಾಗತ್ತೆ ಅಷ್ಟೇ ಅಲ್ಲದೆ ಮತ್ತೊಂದು ಕಾರಣವನ್ನು ಕೂಡ ಕೊಡ್ತಾರೆ ಈ ಅವಿದ್ಯಾ ಹೋಗಲಾಡ್ತಕ್ಕಂತಹ ವೃತ್ತಿ ಏನಿದೆ ಶಾಸ್ತ್ರ ಶ್ರವಣ ಮಾಡಿದಾಗ ಅದು ಅವಿದ್ಯಾ ಕಾರ್ಯಾನ ಇಲ್ವಾ ಅದು ಅವಿದ್ಯಾನೋ ಅವಿದ್ಯಾ ಕಾರ್ಯನೋ ಅಥವಾ ಅವಿದ್ಯಾ ಅವಿದ್ಯಾ ಕಾರ್ಯ ಎರಡೂ ಅಲ್ವೋ ಅನ್ನೋ ಪ್ರಶ್ನೆ ಅವಿದ್ಯಾ ಅವಿದ್ಯಾ ಕಾರ್ಯ ಎರಡೂ ಅಲ್ಲ ಅದು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದು ಪರಬ್ರಹ್ಮ ಮಾತ್ರ ಆಗಕ್ಕೆ ಸಾಧ್ಯ ಅವಿದ್ಯೆಯೂ ಅಲ್ಲ ಅವಿದ್ಯೆಯ ಕಾರ್ಯವೂ ಅಲ್ಲ ಅಂತಂದರೆ ಪರಬ್ರಹ್ಮ ಇಲ್ಲ ಅಸತ್ತಾಗಬೇಕು ಇದು ಅಸತ್ತೂ ಅಲ್ಲ ಪರಬ್ರಹ್ಮನೂ ಅಲ್ಲ ವೇದಾಂತ ಶ್ರವಣದಿಂದ ಬಂದಿರೋ ಅಂತ ಕರ್ಣ ವೃತ್ತಿ ಹಾಗಾದರೆ ಅದು ಅವಿದ್ಯೆ ಆಗಿರಬೇಕು ಇಲ್ಲ ಅವಿದ್ಯಾ ಕಾರ್ಯ ಆಗಿರಬೇಕು ಅದು ಅವಿದ್ಯ ಅಲ್ಲ ಯಾಕೆಂದರೆ ವೇದಾಂತ ಶ್ರವಣ ಆದಮೇಲೆ ಹುಟ್ಟಿರ್ತಕ್ಕಂಥದ್ದು ಅನಾದಿ ಅಲ್ಲ ಹಾಗಾದ್ರೆ ಇದು ಅನಿವಿದ್ಯಾ ಕಾರ್ಯ ಅಂತಲೇ ಇಟ್ಕೋಬೇಕು ವ್ಯಾವಹಾರಿಕ ಆಗಿರೋದ್ರಿಂದ ಕೂಡ ಮನಸ್ಸಿನ ಪರಿಣಾಮ ಅಂದಮೇಲೆ ಮನಸ್ಸು ವ್ಯಾವಹಾರಿಕ ಅಂದಮೇಲೆ ಅದರ ಪರಿಣಾಮವೂ ಕೂಡ ವ್ಯಾವಹಾರಿಕವೇ ಘಟ ಮೃತ್ಪಿಂಡವು ವ್ಯಾವಹಾರಿಕ ಅಂತ ಅಂದಮೇಲೆ ಮೃತ್ಪಿಂಡದ ಪರಿಣಾಮವೇ ಆಗಿರತಕ್ಕಂಥ ಘಟವೂ ಕೂಡ ವ್ಯಾವಹಾರಿಕವೇ ಸರಿ ಅದನ್ನ ವ್ಯಾವಹಾರಿಕ ಅಂತ ಒಪ್ಕೊಂಡಾದಮೇಲೆ ಅದು ಅವಿದ್ಯಾ ಕಾರ್ಯ ಅಂತ ಒಪ್ಕೊಂಡಂಗಾಯ್ತು ಕಾರ್ಯ ಯಾವುದು ಅವತ್ತು ಕೂಡ ತನ್ನ ಉಪಾದಾನ ಕಾರಣಕ್ಕೆ ನಿವರ್ತಕವಲ್ಲವೇ ಅಲ್ಲ ಘಟೋತ್ಪತ್ತಿ ಆದಾಗ ಅಲ್ಲಿ ಮೃತ್ ಭಾವವು ಇದ್ದೇ ಇದೆ ಮೃತ್ಪಿಂಡ ಭಾವ ಇಲ್ಲದೇ ಇರಬಹುದು ಮೃತ್ ಅಂತಕ್ಕಂಥದ್ದು ಮಣ್ಣು ಅಂತಕ್ಕಂಥದ್ದು ಪಿಂಡೀಭೂತವಾಗಿ ಇಲ್ಲದೇ ಇರಬಹುದು ಮೃತ್ಗೆ ಪಿಂಡಾವಸ್ಥಾ ಇಲ್ಲದೇ ಇರಬಹುದು ಆದರೆ ಮೃತ್ ಅನ್ನೋದಲ್ಲಿ ಇದ್ದೇ ಇದೆ ಹಾಗಾಗಿ ಕಾರ್ಯ ಅಂತಕ್ಕಂಥದ್ದು ಸ್ವೋಪಾದಾನ ನಿವರ್ತಕವಾಗುವುದಿಲ್ಲ ತನ್ನ ಉಪಾದಾನ ಕಾರಣಕ್ಕೆ ಯಾವತ್ತೂ ಕೂಡ ನಿವರ್ತಕವಾಗಲ್ಲ ಈ ಅಂತಃಕರಣ ವೃತ್ತಿ ಏನಿದೆ ಪರಿಣಾಮ ಅದು ಅವಿದ್ಯಾ ಕಾರ್ಯ ಅಂತ ಒಪ್ಕೊಂಡ್ಮೇಲೆ ಅದು ಅವಿದ್ಯೆಯನ್ನು ಹೋಗ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ ತನ್ನ ಉಪಾದಾನ ಕಾರಣವೇ ಆದಂಥ ಅವಿದ್ಯೆಯನ್ನು ಅದು ಹೇಗೆ ಹೋಗಲಾಡಿಸುತ್ತೆ ಆಗಲ್ಲ ಆದ್ದರಿಂದ ನಿವೃತ್ತಿ ಅಂತಕ್ಕಂಥದ್ದು ಈ ಅಂತಃಕರಣ ವೃತ್ತಿಯಿಂದ ಆಗುತ್ತೆ ಅನ್ನೋದು ಹೇಳೋದು ಸರಿಯಲ್ಲ ಅಂತ ಈ ಕಾರಣವನ್ನು ಕೂಡ ವ್ಯಾಸರಾಜರು ತೋರಿಸ್ತಾರೆ ಅಷ್ಟಲ್ಲದೆ ಮತ್ತೊಂದು ಉದಾಹರಣೆಯನ್ನು ಪೂರ್ವಪಕ್ಷ ತೋರ್ಕೊಡ್ಬೋದು ಕೆಲವು ಸಾರಿ ಈ ಸೂರ್ಯಕಾಂತ ಮಣಿ ಮಣಿ ಅಂತೆಲ್ಲ ಇರುತ್ತೆ ಒಂದು ರೀತಿಯಾಗಿ ಈ ಭೂ ಭೂತ್ ಕನ್ನಡಿ ಅಂತ ಏನು ಕರಿತೀವಿ ಆ ಥರದ್ದು ಇರಬಹುದು ಸೂರ್ಯ ಪ್ರಕಾಶ ಅಂತಕ್ಕಂಥದ್ದು ಅದರ ಮುಖಾಂತರ ಹೋದಾಗ ಮಣಿಯ ಮುಖಾಂತರ ಮತ್ತೊಂದು ಕಡೆ ಒಣಗಿರೋ ಹುಲ್ಲು ಏನಾರಿದ್ದರೆ ಅದರ ಮೇಲೆ ಆ ಕಿರಣಗಳು ಏಕೀಕೃತವಾಗಿ ಬಿದ್ದಾಗ ಬೆಂಕಿ ವಸ್ತು ವಸ್ತುತಸ್ತು ಕೇವಲ ಬೆಳಕು ಅದರ ಮೇಲೆ ಎಷ್ಟೊತ್ತನೆ ಬೀಳ್ತಿದ್ರೂ ಹುಲ್ಲಿನ ಮೇಲೆ ಹುಲ್ಲಿನ ಮೇಲೆ ಬೆಂಕಿ ಬರಲ್ಲ ಆ ಇಟ್ಟಾಗಲೂ ಬರಲ್ಲ ಮಣಿಯ ಮೂಲಕ ಆ ಕಿರಣಗಳು ಹೋದಾಗ ಮಾತ್ರ ಹತ್ಕೊಳ್ಳುತ್ತೆ ಅದೇ ರೀತಿಯಾಗಿ ಅಂತಃಕರಣ ವೃತ್ತಿ ಅನ್ನೋದು ಮೂಡುತ್ತೆ ಅದರಲ್ಲಿ ಚೈತನ್ಯದ ಪ್ರತಿಫಲನವಾಗುತ್ತೆ ಅಂದರೆ ಅದು ಪ್ರತಿಬಿಂಬ ಬೀಳುತ್ತಲ್ಲಿ ಆಗ ಅಜ್ಞಾನ ನಿವೃತ್ತಿ ಆಗುತ್ತೆ ಕೇವಲ ಅವಿದ್ಯಾ ಅಂದರೆ ಅಂತಃಕರಣ ಪರಿಣಾಮದಿಂದ ಅಲ್ಲ ಅಂತಃಕರಣ ಪರಿಣಾಮ ಅಲ್ಲ ಕೇವಲ ಚೈತನ್ಯದಿಂದಲೂ ಅಲ್ಲ ಅಂತಃಕರಣ ಪ್ರತಿಬಿಂಬಿತ ಚೈತನ್ಯದಿಂದ ಅಜ್ಞಾನ ನಿವೃತ್ತಿ ಆಗುತ್ತೆ ಅಂತ ಅವ್ರು ಹೇಳಿದ್ರೆ ಇದು ಕೂಡ ಸರಿಯಲ್ಲ ಯಾಕೆ ಅಂತಂದರೆ ವಸ್ತುತಸ್ತು ಅಜ್ಞಾನ ಅನ್ನೋದೇನು ಜ್ಞಾನ ವಿರೋಧಿ ಅವಿದ್ಯಾ ಅಂದ್ರೇನು ವಿದ್ಯಾ ವಿರೋಧಿ ಅಂತ ಅಲ್ಲಿ ನೈತತ್ಪುರುಷ ಸಮಾಸವನ್ನು ಮಾಡಿದಾಗಲೇ ಗೊತ್ತಾಗ್ತಾ ಇದೆ ಲೋಕದಲ್ಲೂ ಹಾಗೆ ಅನುಭವ ಇದೆ ಹಾಗಾದರೆ ಜ್ಞಾನ ಅಂದ್ರೇನು ವಿದ್ಯಾ ಅಂದರೆ ಆತ್ಮ ಆತ್ಮ ಸ್ವರೂಪವೇ ಜ್ಞಾನ ಸ್ವರೂಪ ವಿದ್ಯಾ ಸ್ವರೂಪ ಹಾಗಾದರೆ ಚೈತನ್ಯ ಸ್ವರೂಪ ಅದೇ ಚೈತನ್ಯ ಸ್ವರೂಪವೇ ಶುದ್ಧ ಚೈತನ್ಯ ಸ್ವರೂಪವೇ ಅಜ್ಞಾನಕ್ಕೆ ಅವಿದ್ಯಾಗೆ ನಿವರ್ತಕ ಅಂತ ಒಪ್ಕೊಳ್ಳೋಕೆ ಬರ್ತಿರಬೇಕಾದ್ರೆ ಅದನ್ನು ಬಿಟ್ಟು ವಿದ್ಯಾ ಪ್ರತಿಫಲಿತ ವೃತ್ತಿ ಅಥವಾ ಅಂತಃಕರಣ ಪ್ರತಿಫಲಿತ ವೃತ್ತಿ ಪ್ರತಿಫಲಿತ ಚೈತನ್ಯ ಅನ್ನೋದು ಅಜ್ಞಾನ ನಿವರ್ತಕ ಅಂತ ವಿಶಿಷ್ಟವಾಗಿ ಅದಕ್ಕೆ ವಿಶಿಷ್ಟವಾಗಿರೋದು ಮಾತ್ರ ನಿವರ್ತಕ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಏನಿದೆ ಶುದ್ಧ ಚೈತನ್ಯ ನಿವರ್ತಕ ಅಂತ ಒಪ್ಕೋಬೋದಲ್ಲ ಅಂತ ತೋರಿಸ್ತಾರೆ ಅಷ್ಟೇ ಅಲ್ಲದೆ ಇನ್ನೂ ಒಂದು ವಿಚಾರ ಇದೆ ಯಾವಾಗ ಇದು ಹೇಳಬಹುದು ಅಂತಂದರೆ ಅಪರೋಕ್ಷ ವೃತ್ತಿ ಬಂದಿದೆ ಆದರೆ ಚೈತನ್ಯ ಪ್ರತಿಫಲನ ಆಗಿಲ್ಲ ಆವಾಗ ಅಗ್ನಾಮ ನಿವೃತ್ತಿ ಆಗ್ತಿಲ್ಲ ಅನ್ನೋದಾದರೆ ಅವಾಗ ಹೇಳಬಹುದು ನೋಡಿ ಕೇವಲ ಅಂತ ವೃತ್ತಿ ಇದೆ ಆರ ಚೈತನ್ಯ ಇದು ಅವಿದ್ಯಾನಿವೃತ್ತಿ ಆಗಿಲ್ಲ ಶುದ್ಧ ಚೈತನ್ಯ ಮಾತ್ರ ಇದೆ ಆದರೂ ಅವ್ಯ ನಿವೃತ್ತಿ ಆಗಿಲ್ಲ ಅಂಥ ವೃತ್ತಿ ಪ್ರತಿಫಲಿತ ಚೈತನ್ಯ ಬಂದರೆ ಅಜ್ಞಾನ ನಿವೃತ್ತಿ ಅಂತ ತೋರಿಸ್ಬೇಕಾಗತ್ತೆ ಯಾವ ರೀತಿ ಕೇವಲ ಬೆಳಗ್ಗೆ ಬೆಳಕು ಬಿದ್ದರೂ ಬೆಂಕಿ ಹತ್ತುವಲ್ಲ ಕೇವಲ ಮಣಿ ಇಟ್ಟರು ಬೆಂಕಿ ಹತ್ತಲ್ಲ ಮಣಿಯ ಮೂಲಕ ಬೆಳಕು ಬಂದರೆ ಮಾತ್ರನೇ ಅಂತ ತೋರಿಸ್ಬೇಕಲ್ವಾ ಆದರೆ ಇಲ್ಲ ಆ ರೀತಿ ತೋರಿಸೋಕ್ಕಾಗಲ್ಲ ವಸ್ತು ಚೈತನ್ಯದಿಂದಲೇ ಅಜ್ಞಾನ ನಿವೃತ್ತಿ ಹಾಗೆ ಕಾಣ್ತಾ ಇದೆ ರೂಢಿಯಲ್ಲಿ ಅಷ್ಟೇ ಅಲ್ಲದೆ ಕೇವಲ ಅಪರೋಕ್ಷ ವೃತ್ತಿ ಬಂದಾಗ ಅಂತಃಕರ್ಣ ವೃತ್ತಿಯಲ್ಲಿ ಚೈತನ್ಯ ಪ್ರತಿಫಲನ ಆಗದೆ ಹೋದರೆ ಅಜ್ಞಾನ ನಿವೃತ್ತಿ ಆಗಲ್ಲ ಅಂತ ತೋರಿಸ್ಬೇಕು ಕೇವಲ ಮಣಿ ಇಟ್ಟರೆ ಬೆಳಕು ಬರದೇ ಹೋದರೆ ಅದು ಕತ್ಲೆಯಲ್ಲಿ ಮಣಿ ಇಟ್ಟರೆ ಸೂರ್ಯಕಾಂತ ಮಣಿ ಇಟ್ಟರೆ ಬೆಂಕಿ ಹತ್ತಲ್ಲ ಅಂತ ತೋರಿಸ್ಬೇಕಲ್ಲ ಆ ರೀತಿಯಲ್ಲಿ ತೋರ್ಸೋಕ್ಕಾಗತ್ತೆ ಆಗಲ್ಲ ಯಾಕೆಂದರೆ ಯಾವಾಗ ಆ ಶಾಸ್ತ್ರಾರ್ಥ ಶ್ರವಣವಾಯಿತೋ ಅಂತಃಕರ್ಣ ವೃತ್ತಿ ಬಂದುಬಿಡ್ತು ಆ ಅಪರೋಕ್ಷ ವೃತ್ತಿನೇ ಅದು ಅದು ಬಂದ ಮೇಲೆ ಅಜ್ಞಾನ ನಿವೃತ್ತಿ ಆಗೇ ಆಗುತ್ತೆ ಅದು ಹಾಗೇ ಆಗುತ್ತೆ ನೀವು ಹೇಳಿದ್ದೀರ ಹಾಗಾಗಿ ಪೂರ್ವ ಪಕ್ಷದ ಈ ಅಭಿಪ್ರಾಯವೂ ಕೂಡ ಸರಿಯಲ್ಲ ಅಷ್ಟೇ ಅಲ್ಲ ಈ ಅಜ್ಞಾನ ನಿವೃತ್ತಿ ಮಾಡತಕ್ಕಂಥ ಜ್ಞಾನ ಯಾವುದಿದೆ ಅದೇನು ಶುದ್ಧ ಚೈತನ್ಯವೋ ಅಥವಾ ಅವಿದ್ಯಾ ವಿದ್ಯಾ ಕಾರ್ಯವೋ ಶುದ್ಧ ಚೈತನ್ಯ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಶುದ್ಧ ಚೈತನ್ಯದಲ್ಲಿ ದೃಶ್ಯತ್ವವೇ ಒಪ್ಲ ಒಪ್ಪಲಾಗಿಲ್ಲ ಆದರೆ ಇಲ್ಲಿ ಅನುವ್ಯವಸಾಯಾದಿಗಳಲ್ಲಿ ಅದು ಗೊತ್ತಾಗುತ್ತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನು ಇನ್ನು ಅವಿದ್ಯಾ ಕಾರ್ಯ ಅಂದರೆ ಅದೇ ವ್ಯಾವಹಾರಿಕ ಅದು ಹೇಗೆ ಅವಿದ್ಯಾ ನಿವೃತ್ತಿ ಮಾಡೋಕ್ಕಾಗತ್ತೆ ಅನ್ನೋ ಇಷ್ಟೆಲ್ಲ ಕಾರಣಗಳಿಂದ ಅವಿದ್ಯಾ ನಿವೃತ್ತಿ ಅಂತಕ್ಕಂಥದ್ದನ್ನು ಹೇಳಿರೋದು ಜ್ಞಾನದಿಂದ ಹೇಳಿರೋದು ತಪ್ಪಾಗುತ್ತೆ ಕಿಂತೂ ಜ್ಞಾನ ಉಪನಿಷತ್ತು ಶ್ರವಣ ಮಾಡಿದಾಗ ಬಂದಿದೆ ನಿಜ ಅದರಿಂದ ಭಕ್ತಿಯಾದಿಗಳು ಬಂದು ಪರಮಾತ್ಮನ ಪ್ರಸಾದ ಅಂದರೆ ಅನುಗ್ರಹವಾಗಬೇಕು ಆಗ ಮಾತ್ರವೇ ಮೋಕ್ಷ ಅಂತಕ್ಕಂಥದ್ದು ದೊರಕುತ್ತೆ ಅನ್ನೋದು ಸಿದ್ಧಾಂತದ ಆಶಯ ಮೋಕ್ಷದಲ್ಲಿ ಆನಂದ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅನ್ಬೇಕಾದ್ರೆ ನ್ಯಾಯಾಮೃತದ ಚತುರ್ಥ ಪರಿಚ್ಛೇದದಲ್ಲಿ ಮೂರನೇ ಪ್ರಕರಣದಲ್ಲಿ ಇದರ ವಿಮರ್ಶೆಯನ್ನು ತಗೊಳ್ತಾರೆ ಮೋಕ್ಷದಲ್ಲಿ ನಿರತಿಶಯವಾದಂತಹ ಆನಂದ ಇರುತ್ತೆ ಅಂತ ಕೆಲವು ದಾರ್ಶನಿಕರು ಹೇಳ್ತಾರೆ ಆದರೆ ಅದರ ಅರ್ಥ ಏನು ನಿರತಿಶಯ ಆನಂದ ಅಂದರೆ ಏನು ನಿರತಿಶಯ ಆನಂದ ಸ್ಫುರಣ ಅಂದರೆ ಏನು ಅನಂತವಾದಂಥ ಆನಂದ ಸ್ಫುರಣೆ ಆಗ್ತಾನೇ ಇರುತ್ತೆ ಅಂತ ಹೇಳಬೇಕಾಗುತ್ತೆ ಆದರೆ ವಸ್ತುತಸ್ತು ಇಲ್ಲಿ ಹಲವಾರು ವಿಷಯಗಳನ್ನು ನಾವು ವಿಮರ್ಶಿಸಬೇಕಾಗತ್ತೆ ಆ ಒಂದು ಮೋಕ್ಷ ಸ್ವರೂಪದ ಆನಂದ ಅಂತಕ್ಕಂಥದ್ದು ವಸ್ತುತಸ್ತು ಆತ್ಮಸ್ವರೂಪಭೂತವಾಗಿರ್ತಕ್ಕಂಥದ್ದು ಅಂತ ಹೇಳಿದರೂ ಕೂಡ ಎಲ್ಲರೂ ಕೂಡ ಅದೇನು ಸುಖಾತ್ಮತಾನೋ ಅಥವಾ ನಮಗೆ ಸುಖ ಬಂತು ಅಂತಕ್ಕಂಥದ್ದು ಅವಸ್ಥಾನೋ ಅಥವಾ ಆ ಸುಖದ ಅನುಭವ ಆಗ್ತಿರುತ್ತೋ ಅನ್ನೋ ಪ್ರಶ್ನೆ ಅಲ್ಲಿ ಕೇವಲ ಸುಖಾತ್ಮತ ಅಂತಕ್ಕಂಥದ್ದೇ ಪುರುಷಾರ್ಥ ಅಂದರೆ ನಾವೇ ಸುಖವಾಗ್ಬಿಡೋದು ನಮ್ಮಲ್ಲಿ ಸುಖವಾಪ್ತಿ ಉಂಟಾಗೋದು ಮೋಕ್ಷ ಅಂತಕ್ಕಂಥದ್ದು ಸಿದ್ಧಾಂತದ ಅಭಿಪ್ರಾಯ ಶ್ರೀ ವ್ಯಾಸರಾಜರ ಅಭಿಪ್ರಾಯ ನಾವೇ ಸುಖ ಆಗ್ತಕ್ಕಂಥದ್ದು ಅನ್ನೋದು ಕೆಲವು ಪೂರ್ವ ಪಕ್ಷದವ್ರು ಹೇಳ್ತಾರೆ ಆದರೆ ವ್ಯಾಸರಾಜರು ಹೇಳ್ತಾರೆ ಮುಮುಕ್ಷುತ್ವ ಅಂತಕ್ಕಂಥದ್ದು ಎಲ್ಲರಿಗೂ ಇರಬೇಕಾದಂಥ ಒಂದು ಗುಣ ಇದನ್ನು ಅಧಿಕಾರದಲ್ಲೂ ಕೂಡ ಹೇಳಿದ್ದಾರೆ ಉತ್ತಮಾಧಿಕಾರಿಗಳಿಗೆ ಅದು ಪ್ರಯೋಜಕವಾಗಿ ಇಲ್ಲದೇ ಇದ್ರು ಕೂಡ ಮುಮುಕ್ಷತ್ವ ಅಂತಕ್ಕಂಥದ್ದು ಒಂದು ಗುಣ ಎಲ್ಲರೂ ಕೂಡ ಮೋಕ್ಷವನ್ನು ಬಯಸ್ತಾರೆ ಇಲ್ಲಿ ಯಾವ ರೀತಿ ಇರುತ್ತೆ ನಮಗೆ ಇಚ್ಛೆ ಅಂದರೆ ನನಗೆ ಸುಖವಾಗಲಿ ಸುಖವಾಪ್ತಿ ಉಂಟಾಗಲಿ ಅನ್ನೋದಿರುತ್ತೆ ಹೊರತು ನಾನೇ ಸುಖವಾಗಲಿ ಅನ್ನೋದಿರಲ್ಲ ಉದಾಹರಣೆಗೆ ಲೋಕದಲ್ಲಿ ನನಗೆ ಸಕ್ಕರೆ ಸಿಕ್ಕಲಿ ಅನ್ನೋ ಉದ್ದೇಶ ಇರುತ್ತೆ ಹೊರತು ನಾನೇ ಸಕ್ಕರೆ ಆಗಬೇಕು ಅನ್ನೋ ಉದ್ದೇಶ ಇರಲ್ಲ ನಾನೇ ಸಕ್ಕರೆ ಆಗಬೇಕು ಅನ್ನೋದು ಪುರುಷಾರ್ಥ ಪ್ರಯೋಜಕವಾದಂಥ ಇಚ್ಛೆ ಅಲ್ಲ ಅದು ಪುರುಷಾರ್ಥ ಸಂಬದ್ಧವಾದಂಥ ಸಂಬದ್ಧವಾದಂಥ ಇಚ್ಛೆ ಅಲ್ಲ ಅದು ಕಿಂತು ನನಗೆ ಸಕ್ಕರೆ ಸಿಕ್ಕಲಿ ಅನ್ನೋದು ಮಾತ್ರ ಹಾಗೆಯೇ ನನಗೆ ಸುಖ ಉಂಟಾಗಲಿ ಅನ್ನೋ ಇಚ್ಛೆ ಇದೆಯಾ ಹೊರತು ಎಲ್ಲ ಕಡೆ ಎಲ್ಲರಲ್ಲೂ ನನಗೆ ಸು ನಾನೇ ಸುಖವಾಗಲಿನೂ ಇಚ್ಛೆ ಇಲ್ಲ ಹಾಗಾದರೆ ಮುಖ್ಯತ್ವ ಇರೋದು ಎದ್ವಿಶಯವಾಗಿ ನನಗೆ ಸುಖವಾಪ್ತಿ ಆಗಲಿ ಅಂತ ಆದರೆ ಇಲ್ಲಿ ತಾನೇ ಪುರುಷಾರ್ಥ ಅಂತ ಹೇಳಿದ್ರೆ ತಾನೇ ಸುಖವಾಗೋದು ಅಂತ ಹೇಳಿದ್ರೆ ಆಗ ವೈಯಧಿಕರಣೆ ಬಂದ್ಬಿಡುತ್ತೆ ಹಾಗಾಗಿ ಇರ್ತಕ್ಕಂಥ ಇಚ್ಛೆ ಸಾಧನಾವಸ್ಥೆಯಲ್ಲಿ ಒಂದು ಬಂದಿದ್ದ ಫಲವೇ ಒಂದು ಅಂದರೆ ಫಲ ವಿಕು ವಿಮುಖತ ಆಗೋಗುತ್ತೆ ಅಂದರೆ ಸಾಧನೆಗೆ ಸಾಧನೆ ಇದ್ದಿದ್ದೇ ಒಂದು ರೀತಿಯಾಗಿ ಅಥವಾ ಸಾಧನೆ ವಿಮುಖತ ಆಗುತ್ತೆ ಫಲಕ್ಕೆ ಸಾಧನೆ ಇದ್ದಿದ್ದೇ ಒಂದು ರೀತಿಯಾಗಿ ಫಲ ಬಂದಿದ್ದೇ ಮತ್ತೊಂದು ರೀತಿಯಾಗಿ ಅಂತ ಇನ್ನು ಸುಖದ ಅಪರೋಕ್ಷ ಉಂಟಾಗುತ್ತೆ ಸುಖ ಅಪರೋಕ್ಷವೇ ಮೋಕ್ಷ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕಾಗಲ್ಲ ಸುಖವನ್ನು ಕಂಡುಕೊಳ್ಳೋದು ಅಂತಂದರೆ ಇದು ಆಲಂಕಾರಿಕವಾಗಿ ಒಂಥರ ಹೇಳಲಿಕ್ಕೆ ಚೆನ್ನಾಗಿದ್ದರೂ ಕೂಡ ಸುಖವನ್ನು ಕಂಡುಕೊಳ್ಳೋದು ಅನ್ನೋದು ಕೂಡ ಪುರುಷಾರ್ಥವಾಗಲ್ಲ ಸುಖವನ್ನು ಪಡೆಯುವುದು ಅನ್ನೋದು ಮೋ ಪುರುಷಾರ್ಥ ಹೊರತು ಸುಖವನ್ನು ಪಡೆದುಕೊಳ್ಳೋದು ನೋಡೋದು ಅನ್ನೋದಲ್ಲ ಸುಖವನ್ನು ಕಂಡುಕೊಳ್ಳೋದು ಅನ್ನೋದಲ್ಲ ಅಂದರೆ ಸುಖವನ್ನು ನೋಡುವುದು ಅನ್ನೋ ಅರ್ಥದಲ್ಲಂತೂ ಅಲ್ವೇ ಅಲ್ಲ ಯಾಕೆಂದರೆ ಈಶ್ವರಾದಿಗಳು ನಮಗೆ ಸಾಮಾನ್ಯರಿಗೆ ಉಂಟಾಗ ಉಂಟಾಗ್ತಕ್ಕಂಥ ಸುಖವನ್ನು ನೋಡ್ತಿರ್ತಾರೆ ಹಾಗಂದು ಮಾತ್ರಕ್ಕೆ ಆ ಸುಖವನ್ನು ನೋಡೋದು ಅವರು ಪುರುಷಾರ್ಥ ಅಲ್ವಲ್ಲ ಹಾಗಾಗಿ ಮತ್ತೊಬ್ಬರ ಸುಖ ವ್ಯಾಪ್ತಿ ಅಂತಕ್ಕಂಥದ್ದು ನಮಗೆ ಪುರುಷಾರ್ಥ ಅಲ್ವೇ ಅಲ್ಲ ನಮಗೆ ಪುರುಷಾರ್ಥ ಅಂದರೆ ಯಾವುದು ಅಂತಂದರೆ ನಮಗೆ ಸುಖವಾಗಲಿ ಅನ್ನೋದೇ ಹೊರತು ಸುಖವನ್ನು ನೋಡೋದು ಅಥವಾ ನಾವೇ ಸುಖವಾಗುವುದು ಅಲ್ಲ ಅಷ್ಟೇ ಅಲ್ಲದೆ ಈ ಮೋಕ್ಷ ಅಂತಕ್ಕಂಥದ್ದು ಯಾರಿಗಾಗುತ್ತೆ ಅಥವಾ ಯಾವುದಕ್ಕಾಗುತ್ತೆ ಅದು ಅಹಮರ್ಥಕ್ಕಾಗುತ್ತೋ ಅಥವಾ ಚಿನ್ ಮಾತ್ರಕ್ಕಾಗುತ್ತೋ ಅನ್ನೋ ವಿಕಲ್ಪವನ್ನು ಕೂಡ ಮಾಡಬೇಕಾಗತ್ತೆ ಅಹಮರ್ಥ ಅಂದರೆ ನಾನು ನಾನು ಅಂತ ಯಾವ ಅರಿವಿದೆ ಅದರ ವಿಷಯವಾಗಿರತಕ್ಕಂಥದ್ದು ಅದಕ್ಕೆ ಮೋಕ್ಷ ಆಗುತ್ತೋ ಅಹಂ ಅನ್ನೋದಕ್ಕೆ ಅಥವಾ ಚೈತನ್ಯಕ್ಕೆ ಮಾತ್ರ ಮೋಕ್ಷವಾಗುತ್ತೋ ಅನ್ನೋ ಪ್ರಶ್ನೆ ಇಟ್ಕೋಬೇಕಾಗುತ್ತೆ ಇಲ್ಲಿ ಪೂರ್ವ ಪಕ್ಷದಲ್ಲಿ ಈ ಎರಡನ್ನೂ ಕೂಡ ಹೇಳೋಕ್ಕಾಗಲ್ಲ ಅಂತ ವ್ಯಾಸರಾಜರು ತೋರಿಸ್ತಾರೆ ಅಂದರೆ ಅಹಮರ್ಥ ಅನ್ನೋದು ಪೂರ್ವ ಪಕ್ಷದಲ್ಲಿ ಅದು ಚೈತನ್ಯ ಶುದ್ಧ ಚೈತನ್ಯ ಅಲ್ವೇ ಜೀವ ಚೈತನ್ಯ ಅಲ್ಲ ಅಹಮರ್ಥ ಅನ್ನೋದು ಅಂತಃಕರಣ ಅಥವಾ ಅಂತಃಕರಣ ವಿಶಿಷ್ಟ ಚೈತನ್ಯ ಅದನ್ನು ಮಿಥ್ಯಾ ಅಂತ ಒಪ್ಪಿದ್ದಾರೆ ಹಾಗಾಗಿ ಮಿಥ್ಯಾಭೂತವಾಗಿರ್ತಕ್ಕಂಥದ್ದು ಯಾವುದಿದೆ ಅದೇ ಅಸ್ತುತಸ್ತು ಸುಖಾವಾಪ್ತಿ ರೂಪವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಎರಡನೇ ಪಕ್ಷ ಇಟ್ಕೋಬೇಕು ಚೈತನ್ಯ ಚಿನ್ ಮಾತ್ರ ಅಂತ ಆದರೆ ಅದು ಸ್ವಪ್ರಕಾಶವಾಗಿ ಯಾವತ್ತೂ ಕೂಡ ಕಾಣ್ತಾನೇ ಇರುತ್ತೆ ಹಾಗಾದರೆ ನಿತ್ಯ ಮೋಕ್ಷ ಪ್ರಸಂಗ ಬಂದುಬಿಡುತ್ತೆ ಈ ಎರಡೂ ಕಾರಣದಿಂದಲೂ ಕೂಡ ಮೋಕ್ಷವನ್ನು ನಿರತಿಶಯಾನಂದ ಸ್ಫುರಣ ಅಂತ ಪೂರ್ವಪಕ್ಷ ರೀತಿಯಿಂದಂತೂ ಹೇಳಕ್ಕಾಗಲ್ಲ ಮತ್ತಿನ್ನೇನು ಹೇಳಬೇಕು ಅಂತಂದರೆ ಸಿದ್ಧಾಂತ ರೀತಿಯಿಂದ ನೈಜ ಸುಖಾನುಭೂತಿ ನೈಜ ಸುಖಾವಾಪ್ತಿ ತಮ್ಮ ಆತ್ಮಸ್ವರೂಪದ ಅವಾಪ್ತಿ ಪಡಿತಕ್ಕಂಥದ್ದು ಅಲ್ಲಿ ವಸ್ತುತಸ್ತು ಆತ್ಮ ತಾನೇ ಸುಖರೂಪವಾಗಿದ್ದರೂ ನಾನು ಸುಖವನ್ನು ಪಡೆಯುತ್ತಿದ್ದೇನೆ ಅಂತಕ್ಕಂಥ ಅನುಭವವು ಕೂಡ ಇರಬೇಕು ಇದು ಹೇಗೆ ಸಾಧ್ಯ ಅಂದರೆ ವಿಶೇಷ ಎಂಬ ಒಂದು ವಿಶಿಷ್ಟವಾದಂಥ ಪ್ರಕ್ರಿಯೆ ಅಭೇದೆ ಸತ್ಯಪಿ ಭೇದ ಕಾರ್ಯ ನಿರ್ವಾಹೇತು ವಿಶೇಷ ವಸ್ತುತಸ್ತು ಆತ್ಮಸ್ವರೂಪವೇ ಸುಖ ಸ್ವರೂಪವಾಗಿದ್ರೂ ಅಲ್ಲಿ ನಾನು ಸುಖವನ್ನು ಹೊಂದುತ್ತಿದ್ದೇನೆ ಎಂಬ ಅನುಭವಕ್ಕೂ ಅವಕಾಶವಿದೆ ಆ ವಿಶೇಷ ಶಕ್ತಿಯಿಂದ ಇದನ್ನು ಪ ಪೂರ್ವ ಪಕ್ಷದವರು ಒಪ್ಕೊಳ್ಳಿಕ್ಕಾಗಲ್ಲ ಯಾಕೆಂದರೆ ವಿಶೇಷವನ್ನು ಒಪ್ಪಿದಾಗ ಭೇದ ಕಾರ್ಯನಿರ್ವಾಹ ಹೆತು ಅಂತ ಹೇಳಿದಾಗ ಅಲ್ಲಿ ವಸ್ತುತಸ್ತು ಕೇವಲ ಅದ್ವಿತೀಯ ವ್ಯವಹಾರವಂತೂ ಇಲ್ಲ ಭೇದ ವ್ಯವಹಾರ ಒಪ್ಕೋಬೇಕಾಗತ್ತೆ ಹಾಗಾಗಿ ವಸ್ತುತಸ್ತು ನೈಜ ಸುಖಾನುಭೂತಿ ನೈಜ ಸುಖಾವಾಪ್ತಿ ಅಂತಕ್ಕಂಥದ್ದೇ ಮೋಕ್ಷ ಅಂತ ಒಪ್ಕೋಬೇಕು ನಿರತಿಶಯಾನಂದ ಸ್ಫುರಣ ಅಥವಾ ಅದ್ವಿತೀಯ ಅನುಭವ ಅನ್ನೋದನ್ನು ಪುರುಷಾರ್ಥ ಮೋಕ್ಷ ಅಂತ ಆಗಲ್ಲ ಅಂತ ಮೂರನೇ ಪ್ರಕರಣದಲ್ಲೂ ಕೂಡ ವ್ಯಾಸರಾಜರು ತೋರಿಸ್ತಿದ್ದಾರೆ ನ್ಯಾಯಾಮೃತದ ಚತುರ್ಥ ಪರಿಚ್ಛೇದ ನಾಲ್ಕನೇ ಪ್ರಕರಣದಲ್ಲಿ ಜೀವನ್ಮುಕ್ತಿ ಪ್ರಕ್ರಿಯೆಯನ್ನು ವಿಮರ್ಶಿಸ್ತಾರೆ ಶ್ರೀ ವ್ಯಾಸರಾಜರು ಪೂರ್ವ ಪಕ್ಷದಲ್ಲಿ ಜೀವನ್ಮುಕ್ತಿ ಎಂಬ ಒಂದು ಪ್ರಕ್ರಿಯೆ ಇದೆ ಜೀವನ್ ಮುಕ್ತಿ ವಿಧೇಹ ಮುಕ್ತಿ ಅಂತ ಎರಡು ರೀತಿಯಾಗಿ ಮುಕ್ತಿಯನ್ನು ಪೂರ್ವ ಪಕ್ಷದಲ್ಲಿ ನಿರೂಪಿಸಲಾಗಿದೆ ವಿಧೇಹ ಮುಕ್ತಿ ಅಂದರೆ ಈ ಪ್ರಾರಬ್ಧ ಕರ್ಮದ ಕಾರ್ಯವಾಗಿರ್ತಕ್ಕಂತಹ ಯಾವ ದೇಹ ಇದೆ ಇದು ಹೋದ ಮೇಲೆ ಮುಕ್ತಿ ಜೀವನ್ ಮುಕ್ತಿ ಅಂದರೆ ಪ್ರಾರಂಭ ಕರ್ಮ ಇನ್ನೂ ಇದ್ದಾಗ ತತ್ವ ಸಾಕ್ಷಾತ್ಕಾರವಾದ ಮೇಲೂ ಸ್ವಲ್ಪ ಹೊತ್ತು ಸ್ವಲ್ಪ ಕಾಲದಲ್ಲಿ ಭಿಕ್ಷಾಟನಾದಿಗಳಲ್ಲಿ ಅವನು ಮುಂದುವರಿತಾನೆ ಭೋಜನಾದಿಗಳನ್ನು ಮಾಡ್ತಾನೆ ಜೀವನ್ ಜೀವನ್ಮುಕ್ತ ವ್ಯವಸ್ಥೆಯಲ್ಲಿ ಇರ್ತಾನೆ ಅಂತ ಆದರೆ ವಸ್ತುತಸ್ತು ಶ್ರೀ ವ್ಯಾಸರಾಜರು ಹೇಳ್ತಾರೆ ಮೋಕ್ಷ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆತ್ಮಸ್ವರೂಪದ ಆನಂದದ ಆವಿರ್ಭಾವ ಅದು ಸ್ವಲ್ಪ ಮಾತ್ರ ಆಗಿದೆ ಸ್ವಲ್ಪ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಸ್ವಲ್ಪ ಆಗಿದೆ ಸ್ವಲ್ಪ ಆಗಿಲ್ಲ ಅನ್ನೋ ಅರ್ಥ ಏನಾಗುತ್ತೆ ಹೋಗಿದೆಯೋ ಹೋಗಿಲ್ವೋ ಅನ್ನೋ ಪ್ರಶ್ನೆ ಬರುತ್ತೆ ಅದರಲ್ಲಿ ಪೂರ್ವ ಪಕ್ಷದವ್ರು ಹಲವಾರು ಅಭಿಪ್ರಾಯಗಳನ್ನು ಹೇಳ್ತಾರೆ ಯಾಕೆಂದರೆ ವಸ್ತು ತಸ್ತು ತರ ತತ್ವ ಸಾಕ್ಷಾತ್ಕಾರ ಆಗಿದ್ದೇನು ಹೋಗಿಲ್ವಾ ವಿದ್ಯಾ ಅಂದರೆ ಆ ವಿದ್ಯೆ ಹೋಗಿದೆ ಆದರೆ ಆ ವಿದ್ಯಾ ಸಂಸ್ಕಾರ ಇದೆ ಯಾವ ರೀತಿ ಒಂದು ಜೋರಾಗಿ ಒಂದು ಚಕ್ರವನ್ನು ತಿರುಗಿಸ್ಬಿಟ್ಟು ಬಿಟ್ಟಾಗ ಅದಿನ್ ಸ್ವಲ್ಪ ಹೊತ್ತು ತಿರುಗ್ತಾ ಇರುತ್ತೆ ಅದೇ ರೀತಿಯಾಗಿ ವಿದ್ಯಾ ಹೋಗಿದ್ದರೂ ಕೂಡ ಆ ವಿದ್ಯಾ ಸಂಸ್ಕಾರ ಇರುತ್ತೆ ಅಂತ ಪೂರ್ವ ಪಕ್ಷದವ್ರು ಹೇಳ್ಬೋದು ಆದರೆ ವ್ಯಾಸರಾಜರು ಹೇಳ್ತಾರೆ ಅವಿದ್ಯೆಯ ಒಂದು ಪ್ರಕ್ರಿಯೆಯನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಈ ಉತ್ತರ ಸರಿ ಹೊಂದಲ್ಲ ಯಾಕೆಂದರೆ ಅವಿದ್ಯಾ ಅನ್ನೋದಿದ್ದರೆ ಅವಿದ್ಯಾ ಸಂಸ್ಕಾರ ಇರಲಿಕ್ಕೆ ಸಾಧ್ಯ ಕೇವಲ ಸಂಸ್ಕಾರ ಮಾತ್ರ ಇದ್ದು ಅವಿದ್ಯಾ ಅಂತಕ್ಕಂಥದ್ದು ಹೋಗಿದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಉಪಾದಾನ ಕಾರಣವೇ ಇಲ್ಲದೆ ಹೋದರೆ ಕಾರ್ಯವೂ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ ಇನ್ನು ಎರಡನೇದು ಅವಿದ್ಯಾ ಲೇಷ ಇದೆ ಸ್ವಲ್ಪ ಅವಿದ್ಯಾ ಇದೆ ಅಂತ ಹೇಳಬೇಕು ಇದು ಕೂಡ ಸರಿಯಲ್ಲ ಯಾಕೆ ಅಂತಂದರೆ ಅವಿದ್ಯ ಅನ್ನೋದು ನಿರವಯವ ಪದಾರ್ಥ ಅಂತ ಒಪ್ಪಲಾಗಿದೆ ಪೂರ್ವ ಪಕ್ಷದಲ್ಲಿ ಅವಯವವೇ ಇಲ್ಲ ಅದಕ್ಕೆ ಭಾಗಗಳೇ ಇಲ್ಲ ಒಂದು ಅಖಂಡ ಪದಾರ್ಥ ಅದು ಅದಕ್ಕೆ ಭಾಗಗಳೇ ಇಲ್ಲ ಅಂತ ಹೇಳಿದ ಮೇಲೆ ಅದಕ್ಕೊಂದು ಅವಿದ್ಯ ಲೇಷ ಅಂದರೆ ಸ್ವಲ್ಪ ಇರುತ್ತೆ ಅಂತ ಹೇಗೆ ಹೇಳಕ್ ಸಾಧ್ಯ ಇನ್ನು ಮೂರನೇದು ಅವಿದ್ಯ ಅನ್ನೋದು ದಗ್ಧ ಪಠಾಯಮಾನವಾಗಿದೆ ಅಂತ ಹೇಳಬೇಕು ಯಾವ ರೀತಿ ಒಂದು ಬಟ್ಟೆ ಸುಟ್ಟು ಹೋದಾಗ ಅದು ಅದೇ ಆಕಾರದಲ್ಲಿ ಇದ್ದಂಗೆ ಇರುತ್ತೆ ಬೂದಿ ಅದು ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಗಾಳಿ ಬಿಸಿದು ಅದು ಹೊಟ್ಟೋಗುತ್ತೆ ಹಾಗೆ ಅವಿದ್ಯಾ ಅನ್ನೋದು ದಗ್ಧಪಟಾಯಮಾನವಾಗಿರುತ್ತದೆ ಅಂತ ಹೇಳಬೇಕಾಗತ್ತೆ ಆದರೆ ಈ ರೀತಿ ಯಾವುದೇ ವಸ್ತು ದಗ್ಧಪಟಾಯಮಾನವಾಗಿರೋದು ಅಂದರೆ ಇದ್ದಂತೆ ತೋರಿರುತ್ತೆ ಅದ್ರ ಕೆಲಸ ಆಗ್ತಿರಲ್ಲ ಅದು ಸುಟ್ಟು ಹೋದಂಗೆ ಇರುತ್ತೆ ಅನ್ನೋದು ಸಾವಯವ ಪದಾರ್ಥಗಳಲ್ಲಿ ಮಾತ್ರ ಅವಯವಗಳಿದ್ದರೆ ಮಾತ್ರ ಅವಯವೇ ಇಲ್ಲದೆ ಹೋದರೆ ಇದು ಕೂಡೋದಿಲ್ಲ ಅವಿದ್ಯ ಅಂತಕ್ಕಂಥದ್ದು ನಿರವಯವ ಅದಕ್ಕೆ ಅವಯವ ಇಲ್ಲದೇ ಇರತಕ್ಕಂಥದ್ದು ಅದಕ್ಕೆ ದಗ್ಧಪಟಾಯಮಾನ ಅಂತ ಹೇಳೋಕ್ಕಾಗಲ್ಲ ಉದಾಹರಣೆಗೆ ಗುಣ ಕರ್ಮ ಎಲ್ಲ ಇದೆ ನೈಯಾಯಿಕರು ಹೇಳೋದು ಅದಕ್ಕೆ ಅವಯವಗಳಿಲ್ಲ ಅವಯವಗಳು ಇಲ್ಲದೇ ಇರತಕ್ಕಂಥ ಗುಣಕರ್ಮಾದಿಗಳಿಗೆ ದಗ್ಧಪಟಾಯಮಾನಂತೂ ಹೇಳಕ್ಕಾಗುತ್ತಾ ಯಾವ ಅಂಥ ಅವಸ್ಥೆಯನ್ನು ಹೇಳೋಕ್ಕಾಗಲ್ಲ ಅದೇ ರೀತಿಯಾಗಿ ಹಾಗಾಗಿ ಜೀವನ್ಮುಕ್ತ ವ್ಯವಸ್ಥಾ ಅನ್ನೋದೊಂದಿದೆ ಅದರಲ್ಲಿ ಅವಿದ್ಯಾ ಹೋಗಿದ್ದರು ಅವಿದ್ಯಾ ಸಂಸ್ಕಾರ ಇದೆ ಅಥವಾ ಅವಿದ್ಯಾ ಲೇಷ ಇದೆ ಅಥವಾ ದಗ್ಧಪಟಾಯಮಾನವಾಗಿ ವಿದ್ಯೆ ಇದೆ ಅಂತ ಈ ಪ್ರಕ್ರಿಯೆಯನ್ನು ಒಪ್ಪೋಕ್ಕಾಗಲ್ಲ ಹಾಗಾಗಿ ಜೀವನ್ಮುಕ್ತರನ್ನು ಒಪ್ಪೋದಿಲ್ವಾ ಅಂತಂದರೆ ಅಪರೋಕ್ಷ ಜ್ಞಾನ ಆಗಿರುತ್ತೆ ನಿಜ ಆದರೆ ಅವ್ರಿಗೆ ಅವಿದ್ಯಾ ನಿವೃತ್ತಿ ಅಂತಕ್ಕಂಥದ್ದು ಆಗಿರಲ್ಲ ಅದು ಮೋಕ್ಷಾವಸ್ಥೆಯಲ್ಲೇ ಸಂಪೂರ್ಣವಾಗಿ ನಿವೃತ್ತಿಯನ್ನು ಹೊಂದುತ್ತೆ ಇಲ್ಲಿ ಸ್ವಲ್ಪ ಹೋಗಿದೆ ಅಂತ ಹೇಳಲಿಕ್ಕೆ ಅಪರೋಕ್ಷ ಜ್ಞಾನ ಆಗಿದೆ ಅಂತದ್ದು ಕೂಡ ಪ್ರಕ್ರಿಯೆ ಕೂಡ ಸಿದ್ಧಾಂತಗಳಲ್ಲಿ ಭಿನ್ನ ಭಿನ್ನವಾಗಿರುತ್ತೆ ಅದರಲ್ಲಿ ಬಿಂಬಾಪರೋಕ್ಷ ಅಂತಕ್ಕಂಥದ್ದು ಸಿದ್ಧಾಂತಕ್ಕೆ ಅಭಿಮತವಾಗಿರೋದು ಅದರಲ್ಲಿ ಪರಮಾತ್ಮನು ಬಿಂಬ ಅಂತ ಗೊತ್ತಾಗುತ್ತೆ ನಾವು ಪ್ರತಿಬಿಂಬ ಸತ್ಯಭೂತವಾಗೇ ಪ್ರತಿಬಿಂಬ ನಾವು ಅಂತ ಗೊತ್ತಾದಾಗ ಪ್ರತಿಬಿಂಬ ಬಿಂಬದ ಅಧೀನವಾಗಿ ಇರುತ್ತೆ ನಾವು ಪರತಂತ್ರರು ಪರಮಾತ್ಮ ಮಾತ್ರ ಸ್ವತಂತ್ರ ಅನ್ನೋ ಜ್ಞಾನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆವಾಗಿಂದ ಅವನ ವರ್ತನೆಗಳು ಸಾಧನೋನ್ಮುಖವಾಗಿರುತ್ತೆ ಅವ್ನಿಗೆ ಯಾವುದೇ ರೀತಿಯಾದಂತಹ ಬಂಧನಗಳಿರೋದಿಲ್ಲ ಅನ್ನೋ ಈ ಪ್ರಕ್ರಿಯೆಯಲ್ಲಿ ಇಟ್ಕೋಬೇಕೆ ಹೊರತು ಜೀವನ್ಮುಕ್ತಿ ವ್ಯವಸ್ಥೆಯಲ್ಲಿ ಅವಿದ್ಯಾ ಹೋಗಿದರೂ ಸಂಸ್ಕಾರ ಅಥವಾ ವಿದ್ಯಾ ಲೇಷ ಅಥವಾ ದಕ್ತಪಟಾಯಮಾನವಾಗ ವಿದ್ಯೆ ಅಂತ ಈ ಪ್ರಕ್ರಿಯೆಗಳು ಪೂರ್ವಪಕ್ಷ ರೀತಿಯ ಅಂತೂ ಸಮರ್ಥಿತವಾಗುವುದಿಲ್ಲ ಅನ್ನೋದನ್ನು ನಾಲ್ಕನೇ ಪ್ರಕರಣದಲ್ಲೂ ಕೂಡ ವ್ಯಾಸರಾಜರು ವಿಮರ್ಶಿಸಿ ತೋರಿಸುತ್ತಿದ್ದಾರೆ ನ್ಯಾಯಾಮೃತ ಗ್ರಂಥದ ನಾಲ್ಕನೇ ಪರಿಚ್ಛೇದದ ಐದನೇ ಪ್ರಕರಣದಲ್ಲಿ ಮೋಕ್ಷದಲ್ಲೂ ಕೂಡ ಆನಂದದಲ್ಲಿ ವ್ಯತ್ಯಾಸವಿದೆ ತಾರತಮ್ಯವಿದೆ ತಾರತಮ್ಯ ಅಂದರೆ ತರತಮ ಭಾವ ಅಂತ ಅರ್ಥ ಅಂದರೆ ಆನಂದದ ತೀವ್ರತೆಯಲ್ಲಿ ವ್ಯತ್ಯಾಸ ಇದೆ ಇದು ಹೇಗೆ ಅಂತಂದ್ರೆ ಹಲವಾರು ಯುಕ್ತಿಗಳನ್ನು ಶ್ರುತಿಗಳನ್ನು ಗಮನಿಸುವ ಮೊದಲನೇದಾಗಿ ಮೋಕ್ಷದ ಪರಿಕಲ್ಪನೆಯೇ ಹಿಂದೆ ನಾವು ನೋಡಿದಂಗೆ ಆ ಆತ್ಮಸ್ವರೂಪದ ಯಾವ ಆನಂದ ಭಾವ ಇರುತ್ತೆ ಅದರ ಆವಿರ್ಭಾವ ಆತ್ಮಸ್ವರೂಪದಲ್ಲಿ ಹಾಗಾದರೆ ವ್ಯತ್ಯಾಸವಿದೆಯಾ ಅಂದರೆ ನಾನಾ ಜೀವವನ್ನು ಒಪ್ಪಿದಾಗ ನಮ್ಮ ಲೋಕದ ಅನುಭವ ಹಾಗೆ ಇದೆ ಚೈತ್ರ ಮೈತ್ರ ದೇವದತ್ತ ಇದ್ದಾರೆ ಅವ್ರು ಯಾವತ್ತೂ ಕೂಡ ಇಲ್ಲ ಅಂತಾಗುವುದಿಲ್ಲ ಹಾಗಾಗಿ ಅವರ ಸಾಮರ್ಥ್ಯದಲ್ಲೂ ವ್ಯತ್ಯಾಸ ಇದೆ ಮಂದಾಧಿಕಾರಿ ಉತ್ತಮಾಧಿಕಾರಿ ಅಂತ ಪೂರ್ವ ಪಕ್ಷದಲ್ಲೂ ಒಪ್ಪಿದ್ದಾರೆ ಇನ್ನು ಕೆಲವರು ಭಕ್ತಿ ಅಧಿಕಾರಿಗಳು ಅಂತ ತಪ್ಪಿದ್ದಾರೆ ಹಾಗಾಗಿ ಜೀವ ಸ್ವರೂಪದಲ್ಲಿ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇರೋದು ಲೋಕದಲ್ಲಿ ಗೊತ್ತಿರೋ ಕಂಡಿರೋ ವಿಷಯ ಇದು ಇದು ಅಬಾಧಿತವಾಗಿದೆ ಹಾಗಾಗಿ ಸಾಮರ್ಥ್ಯದಲ್ಲಿ ಭೇದ ಇದ್ದಾಗ ಆ ಒಂದು ಸ್ವರೂಪ ಸುಖ ಸ್ವರೂಪ ಅನ್ನೋದು ಸಾಮರ್ಥ್ಯಾಭಿನ್ನವಾಗಿರತಕ್ಕಂಥದ್ದು ಆತ್ಮಸ್ವರೂಪಭೂತವಾದದ್ದು ಅದರ ತೀವ್ರತೆಯಲ್ಲೂ ಕೂಡ ವ್ಯತ್ಯಾಸಗಳು ಇದ್ದೇ ಇದೆ ಹಾಗಾಗಿ ಈ ಒಂದು ಯುಕ್ತಿಯನ್ನು ಇಟ್ಕೊಂಡು ಮತ್ತು ಅನೇಕ ಶ್ರುತಿಗಳನ್ನು ಹೇಳಬೇಕಾದ್ರೆ ತೈತಿರಿಯ ಶ್ರುತಿಯನ್ನು ಕೂಡ ಉದಾಹರಿಸುತ್ತಿದ್ದಾರೆ ಶೈಷಾ ಆನಂದಸ್ಯ ಮೀಮಾಂಸಾ ಬವತಿ ತೇಯೇ ಮಾನುಷ ಆನಂದ ಸ ಏಕೋ ಮನುಷ್ಯ ಶ್ರೋತ್ರಿಯಸ್ಯ ಚ ಅಕಾಮಹ ತಸ್ಯ ಅಂತ ಹೇಳ ಹೇಳಬೇಕಾದ್ರೆ ಇಲ್ಲಿ ಮನುಷ್ಯರು ಮನುಷ್ಯ ಗಂಧರ್ವರು ಮತ್ತೊಬ್ಬರ ಮತ್ತ ಹೋಗ್ತಾ ಹೋಗ್ತಾ ಬ್ರಹ್ಮದೇವರ ಪರ್ಯಂತವೂ ಕೂಡ ಆನಂದದಲ್ಲಿ ಯಾವ ರೀತಿಯಾಗಿ ತೀವ್ರತೆಯಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ ಅಂತ ಹೇಳ್ತಾರೆ ಇದು ಕೇವಲ ಅಮುಕ್ತಾವಸ್ಥೆಯಲ್ಲಿರ್ತಕ್ಕಂಥ ಜೀವರ ಬಗ್ಗೆ ಮಾತಾಡ್ತಿರೋದಲ್ಲ ಯಾಕೆಂದರೆ ಇಲ್ಲಿ ವಸ್ತುತಸ್ತು ಅಕಾಮಹತಃ ಅವ್ರಜಿನ ಅಂತೆಲ್ಲ ಬರ್ತಿದೆ ಪದಗಳು ಇದೆಲ್ಲ ಬರ್ತಿರ್ಬೇಕಾದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಶ್ರೋತ್ರಿಯೋ ಅವೃಜಿನೋ ಅಕಾಮಹತಃ ಅಂತ ವಾಜಸ್ನೇಯ 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 ಶ್ರುತಿಯಲ್ಲೂ ಕೂಡ ಹೇಳಿದ್ದಾರೆ ಇನ್ನು ಐತರಿಯ ಮಂತ್ರಗಳಲ್ಲೂ ಕೂಡ ಅಕ್ಷನ್ವಂತಃ ಕರ್ಣವಂತಹ ಸುಖಾಯೋ ಮನೋಜವೇಶ್ವಸಮಾಹ ಬಭೂಭಹು ಅಂತೆಲ್ಲ ಹೇಳಬೇಕಾದರೂ ಆನಂದದ ತೀವ್ರತೆಯಲ್ಲಿ ವ್ಯತ್ಯಾಸವನ್ನು ನಾವು ಕಂಡಿದ್ದೀವಿ ನೃಪಾಧ್ಯಾಹ ಶತಧೃತ್ಯಂತಹ ಮುಕ್ತಿಗಾಹ ಉತ್ತರೋತ್ತರ ಸರ್ವೈ ಗುಣೈ ಶತಗುಣಾ ಮೋದಂತೆ ಅಂತಿದೆ ವೃದ್ಧಿಹ್ರಾಸ ಭಾತ್ವಂ ಅಂತರ್ಭಾವಾತ್ ಉಭಯ ಸಾಮಂಜಸ್ಯಾದೇವಂ ಅಂತ ಬ್ರಹ್ಮಸೂತ್ರದಲ್ಲೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಪ್ರಮಾಣಗಳಿದ್ದಾಗ ನಾವು ಸಾಮರ್ಥ್ಯದಲ್ಲಿ ವ್ಯತ್ಯಾಸವನ್ನು ನಾವು ಲೋ ನ ಲೋಕದಲ್ಲೂ ನೋಡ್ತಿರೋದರಿಂದ ಸಾಧನೆಯಲ್ಲೂ ಕಂಡಿರೋದ್ರಿಂದ ಮಂದಾಧಿಕಾರಿ ಉತ್ತಮಾಧಿಕಾರಿ ಅಂತ ಬೇರೆ ಪೂರ್ವ ಪಕ್ಷದಲ್ಲೂ ಹೇಳಿರೋದ್ರಿಂದ ಇನ್ನು ಭಕ್ತಿ ಅಧಿಕಾರಿಗಳು ಪ್ರಪತ್ತಿ ಕೆಲವು ಅಧಿಕಾರಿಗಳು ಅಂತ ಮತ್ತೊಂದು ಮದ್ದಲ್ಲಿ ಹೇಳಿರೋದ್ರಿಂದ ಹಾಗಾದ್ರೆ ಅಧಿಕಾರಿ ಭೇದವನ್ನು ಒಪ್ತಂಗಾಯಿತು ಬರೀ ಮುಕ್ತಾವಸ್ಥೆಯಲ್ಲ ಮೋಕ್ಷಾವಸ್ಥೆಯಲ್ಲೂ ಕೂಡ ಹೋಗ್ಬೇಕು ಯಾಕಂದರೆ ಅಮುಕ್ತಾವಸ್ಥೆಯಲ್ಲಿ ಸಾಮರ್ಥ್ಯದಲ್ಲಿ ಕರ್ತೃವಿನ ಸಾಧನ ಕರ್ತೃವಿನ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋದಾದರೆ ಅದು ಒಂದು ಜೀವ ಸ್ವರೂಪದಲ್ಲಿರೋ ವ್ಯತ್ಯಾಸವೋ ಅಥವಾ ಔಪಾದಿಕವಾದ ವ್ಯತ್ಯಾಸವೋ ಔಪಾದಿಕವಾದ ವ್ಯತ್ಯಾಸ ಅಂತ ಹೇಳಲಿಕ್ಕಾಗಲ್ಲ ಅದನ್ನು ಬೇರೆ ಕಡೆಯಲ್ಲೆಲ್ಲ ವಿವರ್ಶಿಸ್ ಖಂಡಿಸಲಾಗಿದೆ ಅದು ಸ್ವರೂಪಭೂತವಾಗಿರ್ತಕ್ಕಂಥ ಸಾಮರ್ಥ್ಯದ ವ್ಯತ್ಯಾಸ ಇಲ್ಲದೆ ಹೋದರೆ ಆ ಔಪಾಧಿಯನ್ನು ತೆಗೆದು ಎಲ್ಲರೂ ಕೂಡ ಭಕ್ತಿಗೆ ಅಧಿಕಾರಿಗಳಾಗಲಿ ಎಲ್ಲರೂ ಪ್ರತಿಪತ್ತಿಗೆ ಅಧಿಕಾರಿಗಳಾಗಲಿ ಅಂತ ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಅದು ನೈಜ ಸಾಮರ್ಥ್ಯ ಭೇದ ಇರೋದರಿಂದ ಆ ಸಾಮರ್ಥ್ಯವು ಆತ್ಮಸ್ವರೂಪ ಈ ಸುಖವೂ ಕೂಡ ಆತ್ಮಸ್ವರೂಪವಾಗಿರೋದ್ರಿಂದ ತೀವ್ರತೆಯಲ್ಲಿ ವ್ಯತ್ಯಾಸವನ್ನು ಒಪ್ಕೊಳ್ಳೇಬೇಕಾಗತ್ತೆ ಅಷ್ಟೇ ಅಲ್ಲದೆ ಮೋಕ್ಷರೂಪ ಫಲವನ್ನು ಹೇಳಬೇಕಾದರೆ ಕೆಲವು ಪೂರ್ವ ಪಕ್ಷದಲ್ಲಿ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಅನ್ನೋ ಮೋಕ್ಷವನ್ನು ಅನೇಕ ದೇವತಾವಾದವನ್ನು ಹೇಳ್ತಕ್ಕಂಥ ಮತಗಳು ಒಪ್ಪಿದ್ದಾರೆ ಹಾಗಾದರೆ ಕೆಲವರು ಸಾಲೋಕ್ಯವಾಗುತ್ತೆ ಕೆಲವು ಸಾರೂಪ್ಯ ಕೆಲವು ಸಾಯುಜ್ಯ ಯಾಕೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಮೋಕ್ಷ ಆಗಬಹುದಲ್ಲ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ಬೋದು ನಾವು ಹಾಗಾಗಿ ಅಲ್ಲೂ ಕೂಡ ಅದರಲ್ಲಿ ಆನಂದದ ವ್ಯತ್ಯಾಸವಿದೆ ಅಂತ ಹೇಳಬೇಕಾಗತ್ತೆ ಅಷ್ಟೇ ಅಲ್ಲದೆ ಒಂದೇ ಆನಂದ ಹೇಗಾಗ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೂಡ ಬಂದೇ ಬರುತ್ತೆ ಅದರಲ್ಲಿ ಪರಬ್ರಹ್ಮನ ಆನಂದವೇನಿದೆಯೋ ಅದು ಜೀವರಿಗೆ ಆಗುತ್ತೆ ಅಂದರೆ ಮತ್ತೊಬ್ಬರ ಆನಂದ ಇವ್ರಿಗೆ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲ ಇವರೆಲ್ಲರೂ ಕೂಡ ಪರಮಾತ್ಮನ ಅವಯವ ಆದ್ದರಿಂದ ಅವಯವೀಗಾಗ್ತಕ್ಕಂಥ ಆನಂದ ಅವಯವಕ್ಕಾಗುತ್ತೆ ಅಂತ ಹೇಳಬೇಕಾಗತ್ತೆ ಆದರೆ ವಸ್ತುತಸ್ತು ಪರಮಾತ್ಮನ ಅವಯವ ಅವಯವಿಗಳಲ್ಲಿ ಅಭೇದವೇ ಇದೆ ಇದೆ ಅಂತ ನೇಹ ನಾನಾಸ್ತಿ ಕಿಂಚನ ಹೇಳ್ತಾ ಇದೆ ಶ್ರುತಿ ಹಾಗಾಗಿ ಪರಮಾತ್ಮನ ಅವಯವ ಅಂತ ಜೀವನ ಒಪ್ಪಿದಾಗ ಒಂದು ಅಭಿನ್ನ ಅಂತಲೇ ಹೇಳಿದಂಗಾಯಿತು ಅದೈಕ್ಯವಾದಕ್ಕೆ ಬರುತ್ತೆ ಹಾಗಾಗಿ ಭೇದವನ್ನು ಉಳಿಸ್ಕೊಂಡು ಅವಯವ ಅವಯವ ಭಾವವನ್ನು ಹೇಳಲಿಕ್ಕೆ ಪರಮಾತ್ಮ ವಿಷಯದಲ್ಲಂತೂ ಆಗೋಲ್ಲ ಇಷ್ಟೆಲ್ಲ ಕಾರಣಗಳಿಂದ ಮೋಕ್ಷ ಅಂತಕ್ಕಂಥದ್ದು ನಿತ್ಯವಾಗಿರತಕ್ಕಂಥ ಸುಖ ಪ್ರಾಪ್ತಿ ಮತ್ತೊಂದು ಸಾರಿ ದುಃಖದ ಸ್ಪರ್ಶವಾಗುವುದಿಲ್ಲ ದುಃಖ ಸ್ಪರ್ಶ ಲವಲೇಶವೂ ಇಲ್ಲ ದುಃಖ ಅಸಂಭಿನ್ನ ನಿತ್ಯ ಮತ್ತು ವಿಷಯಜನ್ಯವಾಗಿರಲ್ಲ ಅದು ವಿಷಯಾಜನ್ಯ ಸ್ವಸ್ವರೂಪಭೂತವಾಗಿರತಕ್ಕಂಥದ್ದು ಆತ್ಮಸ್ವರೂಪಭೂತವಾಗಿರತಕ್ಕಂಥದ್ದು ಮತ್ತು ಸ್ವಯೋಗ್ಯತಾಪೇಕ್ಷೆಯ ಪರಿಪೂರ್ಣವಾಗಿರುತ್ತೆ ಪರಿಪೂರ್ಣತ್ವದಲ್ಲಿ ಸ್ವಯೋಗ್ಯತಾಪೇಕ್ಷ ಪರಿಪೂರ್ಣತ್ವ ಇದ್ದೇ ಇರುತ್ತೆ ದುಃಖಾಭಾವ ಎಲ್ರಿಗೂ ಸಮಾನವಾಗಿದ್ದೇ ಇರುತ್ತೆ ಹಾಗಾಗಿ ಆನಂದದ ತೀವ್ರತೆಯಲ್ಲಿ ವ್ಯತ್ಯಾಸವಿದ್ದೇ ಇರುತ್ತೆ ಅನ್ನೋದು ಇದಿಷ್ಟು ಯುಕ್ತಿಯುಕ್ತವಾಗಿರ್ತಕ್ಕಂಥದ್ದು ಅಂತ ಶ್ರೀ ವ್ಯಾಸರಾಜರು ನ್ಯಾಯಾಮೃತ ಗ್ರಂಥದ ಚತುರ್ಥ ಪರಿಚ್ಛಯದ ಪಂಚಮ ಭಾಗದಲ್ಲೂ ಕೂಡ ಇದನ್ನು ಸಮರ್ಥನೆ ಮಾಡ್ತಾರೆ ಹೀಗಾಗಿ ಬ್ರಹ್ಮಸೂತ್ರದ ನಾಲ್ಕನೇ ಅಧ್ಯಾಯ ಏನಿದೆ ಫಲಾಧ್ಯಾಯ ಅದರ ಸಂಪೂರ್ಣವಾದ ಅರ್ಥವನ್ನು ಹಲವಾರು ಮತಗಳನ್ನು ವಿಮರ್ಶಿಸಿ ಪ್ರತಿಪಾದನೆಯನ್ನು ಈ ಒಂದು ಚತುರ್ಥ ಪರಿಚ್ಛೇದದಲ್ಲಿ ನ್ಯಾಯಾಮೃತದಲ್ಲಿ ಮಾಡಲಾಗಿದೆ ಇದರ ಅಧ್ಯಯನ ಮತ್ತು ಅಧ್ಯಾಪನಾದಿಗಳಿಂದ ಮೋಕ್ಷ ಸ್ವರೂಪದ ಬಗ್ಗೆ ಸ್ಪಷ್ಟವಾದಂಥ ಜ್ಞಾನ ನಮಗೆ ಬರುತ್ತೆ ಯಾವುದರ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇರುತ್ತೋ ಆಗ ಅದನ್ನು ನಾವು ಅದು ಪುರುಷಾರ್ಥವಾಗಿದ್ದಾಗ ನಾವು ಅದನ್ನು ಬಯಸೋದು ಸ್ವಾಭಾವಿಕ ಆಗ ಸರಿಯಾದ ದಾರಿಯನ್ನು ಕೂಡ ತೋರಿಸೋದಕ್ಕೆ ಮೂರನೇ ಅಧ್ಯಾಯ ಇದೆ ಅದು ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮೊದಲನೇ ಎರಡು ಅಧ್ಯಾಯಗಳು ಕೂಡ ಪರಮಾತ್ಮ ಸ್ವರೂಪವನ್ನು ತೊಳ ತಿಳಿಸ್ಕೊಡುತ್ತೆ ಹಾಗಾಗಿ ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯಗಳನ್ನು ಕೂಡ ನಾವು ತಿಳ್ಕೊಬೇಕಾದ್ರೆ ಈ ನ್ಯಾಯಾಮೃತ ಗ್ರಂಥದ ಅಧ್ಯಯನ ಇತ್ಯಾದಿಗಳನ್ನು ಮಾಡಿ ಮೋಕ್ಷ ಸ್ವರೂಪ ಹೇಗಿದೆ ಅಂತ ತಿಳ್ಕೊಂಡು ಸನ್ಮಾರ್ಗದಲ್ಲಿ ಪ್ರವರ್ತನೆ ಮಾಡ್ತಾ ಸಾಧನೆಯನ್ನು ಮುಂದುವರಿಸೋಣ ಅಂತ ಅನ್ ನಾವು ಇಚ್ಛಿಸಬಹುದು ಹೀಗಾಗಿ ಚತುರ್ಥ ಪರಿಚಯದ ಈ ವಿಷಯಗಳನ್ನು ನಾವು ಅನುಸಂಧಾನ ಮಾಡ್ತಾ ಶ್ರವಣ ಮನನ ನಿಧಿಧ್ಯಾಸದಲ್ಲಿ ತೊಡಗೋಣ ಅಂತ ಹೇಳ್ತಾ ವ್ಯಾಸರಾಜಗುರು ಅಂತರ್ಗತ